ಸದಾ ಪ್ರೋತ್ಸಾಹಿಸುತ್ತಾ ಅವರ ಕನಸುಗಳಿಗೆ ರೆಕ್ಕೆ ಕಟ್ಟಿ ಗುರಿ ತಲುಪಿಸುವಂತಹ ಮಹತ್ತರ ಜವಾಬ್ದಾರಿಯನ್ನ ಹೊತ್ತಂತಹ ಶಿಕ್ಷಣ ಸಂಸ್ಥೆಯೆಂದರೆ ತಪ್ಪಾಗಲಾರದು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಎಂಬ ಮಾತಿನಂತೆ ಜ್ಞಾನ ಸಂಶೋಧನೆ ಮೌಲ್ಯಗಳನ್ನೊಳಗೊಂಡ ವಿದ್ಯಾರ್ಜನೆ ಇಳಿ ವಯಸ್ಸಿನಲ್ಲಿಯೇ ಲಭಿಸಬೇಕು ಎಂಬ ಮಹತ್ತರ ದೂರದೃಷ್ಟಿಯ ಕನಸನ್ನು ಕಂಡವರು ನಮ್ಮ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುಧಾಕರ ಶೆಟ್ಟಿಯವರು. ಆ ನಿಟ್ಟಿನಲ್ಲಿ ಪ್ರಾರಂಭಗೊಂಡಂತಹ ಕಾರ್ಕಳ ಜ್ಞಾನಸುಧ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಪ್ರೌಢಶಾಲೆ ಅಂದಿನಿಂದ ಇಂದಿನವರೆಗೂ ಗುಣಮಟ್ಟದ ಶಿಕ್ಷಣದ ಜೊತೆ ಜೊತೆಗೆ ಸಾಂಸ್ಕೃತಿಕ ಕ್ರೀಡಾ ಕ್ಷೇತ್ರದಲ್ಲಿಯೂ ಕೂಡ ಸಾಧನೆಯ ಪಥದಲ್ಲಿ ಮುನ್ನಡೆಯುತ್ತಾ ಬಂದಿದೆ. ನೆರೆದಿರುವ ಸರ್ವರನ್ನ ಕಾರ್ಕಳ ಜ್ಞಾನಸುಧ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಪ್ರೌಢಶಾಲೆಯ ಜ್ಞಾನ ಸಂಭ್ರಮದ ಸುಂದರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇದೀಗ ಕಾರ್ಕಳ ಜ್ಞಾನಸುಧ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಪ್ರೌಢಶಾಲೆಯ ವಾರ್ಷಿಕ ವರದಿಗಳನ್ನು ವಾಚಿಸಬೇಕಾಗಿ ರಾಸಾಯನ ಶಾಸ್ತ್ರದ ಉಪನ್ಯಾಸಕಿಯಾಗಿರುವಂತಹ ಪೂಜಾ ಮಾಡಂ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮಹಾಗಣಪತಿ ದೇವರ ಸನ್ನಿಧಾನದಲ್ಲಿ ಹಸಿರ ನಡುವೆ ತಲೆ ಎತ್ತಿ ನಿಂತಿರುವ ಎಲ್ಲರ ಪ್ರಶಂಸೆ ಮತ್ತು ಅಭಿಮಾನಕ್ಕೆ ಪಾತ್ರವಾಗಿರುವ ಕಾರ್ಕಳ ಜ್ಞಾನಸುಧ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಪ್ರೌಢಶಾಲೆ ಇದರ ಜ್ಞಾನ ಸಂಭ್ರಮದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ಸಿಂಹವು ಅನತಿ ದೂರ ಸಾಗಿದ ನಂತರ ತಾನು ನಡೆದು ಬಂದ ದಾರಿಯನ್ನು ಹಿಂತಿರುಗಿ ನೋಡಿ ಸಿಂಹಾವನ ಲೋಕನ ಮಾಡುವಂತೆ ನಾವು ಕೂಡ ಸಾಗಿ ಬಂದ ದಾರಿ ಕ್ರಮಿಸಿದ ದೂರಗಳ ಬಗ್ಗೆ ಹಿನ್ನೋಟವನ್ನು ಹರಿಸೋಣ. ಇದೀಗ 2024-25 ವಾರ್ಷಿಕ ವರದಿ ತಮ್ಮೆಲ್ಲರ ಮುಂದೆ. ಪ್ರಸಕ್ತ ಸಾಲಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ 6-10 ತರಗತಿಯವರೆಗೆ ಸುಮಾರು 476 ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಗೈಯುತ್ತಿದ್ದಾರೆ. ಈ ವಿದ್ಯಾಸಂಸ್ಥೆಯು ಉಡುಪಿ ಜಿಲ್ಲೆಯಲ್ಲಿರುವ ಕಾರ್ಕಳ ತಾಲೂಕಿನ ಪ್ರತಿಷ್ಠಿತ ಹಾಗೂ ಖ್ಯಾತಿ ಪಡೆದಿರುವ ಸಂಸ್ಥೆಗಳಲ್ಲಿ ಒಂದೆನಿಸಿದೆ. ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಹೊಸ ಕಲಿಕಾ ವಿಧಾನದ ಮೂಲಕ ಬೆದರಿಸುವುದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಫೌಂಡೇಶನ್ ತರಗತಿಗಳ ಮೂಲಕ ಮಕ್ಕಳನ್ನು ಶೈಕ್ಷಣಿಕವಾಗಿ ಹುರಿದುಂಬಿಸುತ್ತಿರುವುದು ಶ್ಲಾಘನೀಯ. ನಮ್ಮ ವಿದ್ಯಾಸಂಸ್ಥೆಯು 2014-2024 ಸಾಲಿನವರೆಗೆ SSLC ಪರೀಕ್ಷೆಯಲ್ಲಿ ಸತತ 9 100% ಫಲಿತಾಂಶವನ್ನು ಗಳಿಸಿ 2023-24 ಸಾಲಿನಲ್ಲಿ 126 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 74 ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ, 32 ವಿದ್ಯಾರ್ಥಿಗಳು 625 600ಕ್ಕಿಂತಲೂ ಅಧಿಕ ಅಂಕಗಳನ್ನು ಗಳಿಸಿರುತ್ತಾರೆ. 67 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಗಳಿಸಿರುತ್ತಾರೆ. ಕಳೆದ ಸಾಲಿನ SSLC ಪರೀಕ್ಷೆಯಲ್ಲಿ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನಿಯಾಗಿದ್ದು ನಮ್ಮ ಶಾಲೆಯ ಕುಮಾರಿ ಸಹನಾ ಇವರು 625ಕ್ಕೆ 623 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ ತೃತೀಯ ಸ್ಥಾನಿ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನಿಯಾಗಿರುತ್ತಾರೆ. ಶೋಧನ್ ಹೆಗ್ಡೆ ಇವರು 622 ಅಂಕ ಗಳಿಸಿ ರಾಜ್ಯಕ್ಕೆ 4ನೇ ಸ್ಥಾನ ಹಾಗೂ ರಿಯೋನ್ ಸಲ್ದಾನಾ ಇವರು 621 ಅಂಕ ಗಳಿಸಿ ರಾಜ್ಯಕ್ಕೆ 5ನೇ ಸ್ಥಾನಿಯಾಗಿರುವುದು ನಮ್ಮ ಸಂಸ್ಥೆಯ ಶೈಕ್ಷಣಿಕ ಸಾಧನೆಗೆ ಸಾಕ್ಷಿಯಾಗಿದೆ. 2024-25 ಸಾಲಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ತಿಂಗಳುವಾರು ನಡೆಸಿದ ವಿಭಿನ್ನ ವಿಶಿಷ್ಟ ಕಾರ್ಯಕ್ರಮಗಳ ವಿವರ ಇಂತಿವೆ. ಜೂನ್ 21 ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ರಾಷ್ಟ್ರಮಟ್ಟದ ಯೋಗಪಟು ನಿಧಿ ಯು ಆಚಾರ್ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿರುತ್ತಾರೆ. ಆಗಸ್ಟ್ 12 ಸರಕಾರಿ ಪ್ರೌಢಶಾಲೆ ಕೋಡಿ ಕನ್ಯಾನ ಇಲ್ಲಿ ನಡೆದ ಚೆಸ್ ಪಂದ್ಯಾಟದಲ್ಲಿ 9ನೇ ತರಗತಿಯ ವಿದ್ಯಾರ್ಥಿ ಮಾಸ್ಟರ್ SR ಸುಮುಖ ರಾಜ್ಯಮಟ್ಟಕ್ಕೆ ಆಯ್ಕೆ ಆಗಿರುತ್ತಾರೆ. ನಮ್ಮ ಸಂಸ್ಥೆಯಲ್ಲಿ ಆಗಸ್ಟ್ 15 ತುಳುನಾಡ ಸಂಸ್ಕೃತಿಯನ್ನು ಬಿಂಬಿಸುವ ಆಟದ ಲೀಸನ್ನು ಭತ್ತವನ್ನು ಕಳಶಕ್ಕೆ ತುಂಬುವ ಮೂಲಕ ವಿಶಿಷ್ಟ ರೀತಿಯಲ್ಲಿ ಉದ್ಘಾಟಿಸಲಾಯಿತು. ಸೆಪ್ಟೆಂಬರ್ 5 ಶಿಕ್ಷಕ ದಿನಾಚರಣೆಯ ಅಂಗವಾಗಿ ಪ್ರತಿಯೊಂದು ಮಗುವಿನಲ್ಲೂ ಹೊಸತನವನ್ನು ಕಾಣುವ ಗುರುವರ್ಯರನ್ನು ಸನ್ಮಾನಿಸುವ ಸುಂದರ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯು ಸಾಕ್ಷಿಯಾಯಿತು. ಸೆಪ್ಟೆಂಬರ್ 11 ಉಡುಪಿ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಡುಪಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಕಾರ್ಕಳ ಜ್ಞಾನಸುಧ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ
ಮತ್ತು ಕಾರ್ಕಳ ಜ್ಞಾನಸುಧಾ ಆಂಗ್ಲ ಮಾಧ್ಯಮ ಶಾಲೆ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಮಟ್ಟದ ಥ್ರೂಬಾಲ್ ಪಂದ್ಯಾಟವನ್ನು ಹಮ್ಮಿಕೊಳ್ಳಲಾಯಿತು. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಕೇವಲ ಕಲಿಕೆಯಲ್ಲಿ ಮಾತ್ರವಲ್ಲದೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿಯೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಂತೆಯೇ 7ನೇ ತರಗತಿಯ ವಿದ್ಯಾರ್ಥಿಯಾದ ಶ್ರೀಫಲ್ ಶೆಟ್ಟಿ ಜಿಲ್ಲಾ ಮಟ್ಟದ ಕರಾಟೆ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಹಾಗೂ ಡಾನ್ ಬಾಸ್ಕೋ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಶಿರ್ವ ಇಲ್ಲಿ ನಡೆದ ತಾಲೂಕು ಮಟ್ಟದ ಫುಟ್ಬಾಲ್ ಪಂದ್ಯಾಟದಲ್ಲಿ ಪ್ರಾಥಮಿಕ ವಿಭಾಗದ ಬಾಲಕರ ತಂಡ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಪ್ರೌಢಶಾಲಾ ವಿಭಾಗದ ನಮ್ಮ ಶಾಲೆಯ ಬಾಲಕಿಯರ ತಂಡವು ಕಾರ್ಕಳದಲ್ಲಿ ನಡೆದ ತಾಲೂಕು ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಅಕ್ಟೋಬರ್ 5, 2024 ಶಾರದಾ ಪೂಜೆಯನ್ನು ಶ್ರದ್ಧೆ ಭಕ್ತಿಯಿಂದ ಭಜನೆಯನ್ನು ಹಾಡುವ ಮೂಲಕ ಆಚರಿಸಲಾಯಿತು. ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೆದ ರಾಜ್ಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ 9ನೇ ತರಗತಿಯ ವಿದ್ಯಾರ್ಥಿನಿಯಾದ ಕುಮಾರಿ ಭೂಮಿ ಇವರು ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಸರಕಾರಿ ಪ್ರೌಢಶಾಲೆ ಅಜ್ಜರಕಾಡು ಇಲ್ಲಿನ ಈಜು ಸ್ಪರ್ಧೆಯಲ್ಲಿ 8ನೇ ತರಗತಿಯ ವಿದ್ಯಾರ್ಥಿನಿಯಾದ ಕುಮಾರಿ ಯಶ್ವಿ ಬಿಎಚ್ ಇವರು ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಶ್ರೀಮದ್ ಭುವನೇಂದ್ರ ಪ್ರೌಢಶಾಲೆ ಕಾರ್ಕಳ ಇಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾಟ ಆಯ್ಕೆ ಪ್ರಕ್ರಿಯೆಯಲ್ಲಿ 9ನೇ ತರಗತಿಯ ಸನತ್ ಎನ್ ನಾಯಕ್ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಶಾಲಾ ಶಿಕ್ಷಣ ಇಲಾಖೆ, ಕರ್ನಾಟಕ ಸರಕಾರ ಮತ್ತು ಹೇರ್ಗಾ ವಿಠಲ ಶೆಟ್ಟಿ ಪ್ರೌಢಶಾಲೆ ಕುಚ್ಚೂರು ಇವರ ಜಂಟಿ ಆಶ್ರಯದಲ್ಲಿ ನಡೆದ ಕಾರ್ಕಳ ಹಾಗೂ ಹೆಬ್ರಿ ತಾಲೂಕು ಮಟ್ಟದ ಪ್ರೌಢಶಾಲಾ ಮಕ್ಕಳ ಕ್ರೀಡಾಕೂಟದಲ್ಲಿ 9ನೇ ತರಗತಿಯ ವಿದ್ಯಾರ್ಥಿನಿ ಸಾಕ್ಷಿ ಶೆಟ್ಟಿ ಜಾವ್ಲಿನ್ ಹಾಗೂ ಚಕ್ರ ಎಸೆತದಲ್ಲಿ ಪ್ರಥಮ ಸ್ಥಾನ, 10ನೇ ತರಗತಿಯ ಅರುಷ್ ತ್ರಿವಿಧ ಜಿಗಿತದಲ್ಲಿ ಪ್ರಥಮ ಸ್ಥಾನ ಹಾಗೂ ಉದ್ದ ಜಿಗಿತದಲ್ಲಿ ದ್ವಿತೀಯ ಸ್ಥಾನ, 10ನೇ ತರಗತಿಯ ಅಶ್ನಿ ಕೋಟ್ಯಾನ್ ತ್ರಿವಿಧ ಜಿಗಿತದಲ್ಲಿ ದ್ವಿತೀಯ ಸ್ಥಾನ, 9ನೇ ತರಗತಿಯ ಚೈತ್ರಾ ಯು ಉದ್ದ ಜಿಗಿತದಲ್ಲಿ ದ್ವಿತೀಯ ಸ್ಥಾನ ಮತ್ತು 8ನೇ ತರಗತಿಯ ಅಕ್ಷಯ್ ವಾಗ್ಲೆ ಗುಂಡು ಎಸೆತದಲ್ಲಿ ಪ್ರಥಮ ಮತ್ತು ಚಕ್ರ ಎಸೆತದಲ್ಲಿ ದ್ವಿತೀಯ ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರುತ್ತಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಡೆದ NCC RDC 1 ಕ್ಯಾಂಪಲ್ಲಿ ನಮ್ಮ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿಯಾದ ಶೆಲ್ಡನ್ ರೇನ್ ಕ್ಯಾಸಲಿನೋ ಪ್ರತಿನಿಧಿಸಿರುತ್ತಾರೆ. ಶಾಲಾ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ ಮತ್ತು ಹೇರ್ಗಾ ವಿಠಲ ಶೆಟ್ಟಿ ಪ್ರೌಢಶಾಲೆ ಕುಚ್ಚೂರು ಇವರ ಜಂಟಿ ಆಶ್ರಯದಲ್ಲಿ ನಡೆದ ಕಾರ್ಕಳ ಹಾಗೂ ಹೆಬ್ರಿ ತಾಲೂಕು ಮಟ್ಟದ ಪ್ರೌಢಶಾಲಾ ಮಕ್ಕಳ ಕ್ರೀಡಾಕೂಟದಲ್ಲಿ ಪಥ ಸಂಚಲನದಲ್ಲಿ ನಮ್ಮ ಶಾಲಾ ತಂಡಕ್ಕೆ ಪ್ರಥಮ ಸ್ಥಾನ ಲಭಿಸಿದೆ. ನವೆಂಬರ್ 2, 2024 ಮರಿಯ ಗೊರಟ್ಟಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹಿರ್ಗಾನ ಇಲ್ಲಿ ನಡೆದ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 7ನೇ ತರಗತಿಯ ವಿದ್ಯಾರ್ಥಿಗಳಾದ ಅದಿತಿ, ಶ್ರವಣ್, ಪ್ರತ್ಯುತ್ ಶೆಟ್ಟಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಶ್ರೀ ವಿದ್ಯಾಸಮುದ್ರ ತೀರ್ಥ ಪ್ರೌಢಶಾಲೆ ಕಿದಿಯೂರಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 9ನೇ ತರಗತಿಯ ವಿದ್ಯಾರ್ಥಿನಿಯಾದ ಸಾಕ್ಷಿ ಶೆಟ್ಟಿ ಚಕ್ರ ಎಸೆತದಲ್ಲಿ ಪ್ರಥಮ ಸ್ಥಾನ, 10ನೇ ತರಗತಿಯ ಅರುಷ್ ವಿವಾನ್ ಅರನ್ನ ತ್ರಿವಿಧ ಜಿಗಿತದಲ್ಲಿ ದ್ವಿತೀಯ ಸ್ಥಾನ, ಪ್ರಾಥಮಿಕ ವಿಭಾಗದಲ್ಲಿ 7ನೇ ತರಗತಿಯ ವಿದ್ಯಾರ್ಥಿ ಪ್ರತ್ಯುತ್ ಶೆಟ್ಟಿ 200 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ರಿಜಿಸ್ಟರ್ ಸಿರಿಗೆರೆ ಚಿತ್ರದುರ್ಗದಲ್ಲಿ ನಡೆದ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ 9ನೇ ತರಗತಿಯ ಕುಮಾರಿ ಅನ್ವಿ ಎಚ್ ಅಂಚನ್ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಜ್ಞಾನ ಸಂಭ್ರಮ 2024-25 ಸಾಲಿನ ವಾರ್ಷಿಕೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಲಾಯಿತು. 2024-25 ಸಾಲಿನ ವಾರ್ಷಿಕ ಕ್ರೀಡಾಕೂಟವು 18-11-2024 ಸಾಂಕೇತಿಕವಾಗಿ ಬಲೂನು ಹಾರಿಸುವುದರ ಮೂಲಕ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ನಡೆಸಲಾಯಿತು. ನಮ್ಮ ವಿದ್ಯಾದೇಗುಲವು ಕೇವಲ ಅಂಕಗಳಿಗೆ ಮಾತ್ರ ಪ್ರಾಶಸ್ತ್ಯವನ್ನು ನೀಡದೆ ಇತರ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುವುದಕ್ಕೆ ಸಾಕ್ಷಿ ನಮ್ಮ ವಿದ್ಯಾರ್ಥಿಗಳು ಪಾಠ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವುದು. ಇಂತಹ ಹಲವಾರು ಕಾರ್ಯಕ್ರಮಗಳ ಆಯೋಜನೆ,
ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಸುಧಾಕರ ಶೆಟ್ಟಿಯವರ ಕಾಳಜಿ, ಮುತುವರ್ಜಿ, ಶಿಕ್ಷಕರ ಅವಿರತ ಶ್ರಮ, ವಿದ್ಯಾರ್ಥಿಗಳ ಪರಿಶ್ರಮ, ಪೋಷಕ ವೃಂದದವರ ಸಹಕಾರದಿಂದ ಸಾಧ್ಯವಾಗಿದೆ. ನಮ್ಮ ವಿದ್ಯಾಸಂಸ್ಥೆಯು ಉಡುಪಿ ಜಿಲ್ಲೆಯಲ್ಲೇ ಜನಮನ್ನಣೆಗೆ ಪಾತ್ರವಾಗಿದೆ ಎಂದು ಹೆಮ್ಮೆಯಿಂದ ಹೇಳುತ್ತಾ ಈ ವಾರ್ಷಿಕ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಎಂಸಿಎಫ್ನ ಜಾಯಿಂಟ್ ಜನರಲ್ ಮ್ಯಾನೇಜರ್ ಆಗಿರುವಂತಹ ಕೆ ಬಿ ಕೀರ್ತನ್ ಕುಮಾರ್ ಸರ್ ಇವರು, ಹಾಗೆ ಇವರೊಂದಿಗೆ ಕಾರ್ಕಳ ಜ್ಞಾನಸುಧ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಹಾಗೆ ಕಾರ್ಕಳ ಜ್ಞಾನಸುಧ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಆಗಿರುವಂತಹ ಶ್ರೀಯುತ ದಿನೇಶ್ ಎಂ ಕೊಡವರು, ಹಾಗೆ ಕಾರ್ಕಳ ಜ್ಞಾನಸುಧ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲೆಯಾಗಿರುವಂತಹ ವಾಣಿ ಮೇಡಮ್, ಇವರೆಲ್ಲರೂ ಕೂಡ ವೇದಿಕೆಗೆ ಬರಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇವರನ್ನು ಬರಮಾಡಿಕೊಳ್ಳಬೇಕಾಗಿ ಉಪಪ್ರಾಂಶುಪಾಲೆಯಾಗಿರುವಂತಹ ವಾಣಿ ಮೇಡಮ್ ಇವರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಶಾಲೆಯ ವಿದ್ಯಾರ್ಥಿ ನಾಯಕರುಗಳನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿದ್ಯೆಯು ತಾಯಿ ತಂದೆ ನಿಜ ಜ್ಞಾನ ದೇವತೆ, ವಿದ್ಯೆಯಿಂದ ಬಾಳಿನ ಸುಖದ ಸಾಧನೆ, ಕಲಿವಿದ್ಯೆ ಬುದ್ಧಿಯನ್ನು ಜಗವಗೆಲ್ಲುವೆ, ತಿಳಿ ಲೋಕ ನೀತಿಯನ್ನು ಮಾನ್ಯನಾಗುವೆ. ಬಂಧುಗಳೇ, ಕನಸುಗಳು ಆಲೋಚನೆಗಳಾಗುತ್ತದೆ, ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತದೆ ಎಂಬ ಹಿರಿಯರ ಮಾತು ಅಕ್ಷರಶಃ ಸತ್ಯ. ಗಣಿತ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಗ್ಗುರುತನ್ನು ಇರಿಸುತ್ತಾ ತಮ್ಮ ಹುಟ್ಟಿದ ಊರನ್ನು, ಜನ್ಮದಾತರ ಹೆಸರನ್ನು ಚಿರಸ್ಥಾಯಿಯಾಗಿಸಿದ ಕೀರ್ತಿ ಅಜಗಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಸುಧಾಕರ ಶೆಟ್ಟಿಯವರಿಗೆ ಸಲ್ಲುತ್ತದೆ. ಅವರ ದೂರದೃಷ್ಟಿಯ ಫಲಶ್ರುತಿಯೇ ಜ್ಞಾನಸುಧ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಪ್ರೌಢಶಾಲೆ. ಇಂದು ಪುಟ್ಟ ಮಕ್ಕಳ ಕಲರವದ ಹೆಜ್ಜೆಗೆ ಸಾಲಂಕೃತ ಭೂಷಿತವಾಗಿ ಸಜ್ಜಾಗಿ ನಿಂತಹ ಈ ಸುಂದರ ಜ್ಞಾನ ಸಂಭ್ರಮದ ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಯಾವುದೇ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ಮೂಡಿಬರಲು, ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ಸಂಪಾದಿಸಲು ದೇವತಾನುಗ್ರಹ ಅತ್ಯಗತ್ಯ. ಅಂತೆಯೇ ಇದೀಗ ಪ್ರಾರ್ಥನೆಯ ಮುಖೇನ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇದೀಗ ಪ್ರಾರ್ಥನೆ ಕುಮಾರಿ ಆರಾಧ್ಯ ಇವರಿಂದ. ಗಜಾನನ ಹಿಮೋಷಿಕವಾಹನ ಗಿರಿಜಾನಂದನ ಜಗನ್ಮೋಹನ ಜಗನ್ಮೋಹನ ಪಾಶಾಂಕುಶರ ಪರಮ ಪವಿತ್ರ ದೋಷ ದೂರಹಿ ಚಾರು ಚರಿತ್ರ ವಾಸವಾಹಿನುತ ನಿರ್ಮಲ ಗಾತ್ರ ವಾಸವಾಹಿನುತ ನಿರ್ಮಲ ಗಾತ್ರ ಸಸಿರ ನಾಮನೆ ಸಗುಣ ಭರಿತ ಗಜಾನನ ಹಿಮೂಷಿಕವಾಹನ ಗಿರಿಜಾನಂದನ ಜಗನ್ಮೋಹನ ಗಜಾನನ ಹಿಮೂಷಿಕವಾಹನ ಗಿರಿಜಾನಂದನ ಜಗನ್ಮೋಹನ ಜಗನ್ಮೋಹನ ಜಗನ್ಮೋಹನ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗಣ್ಯರ ಕಿರು ಪರಿಚಯವನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಎಸ್ಡಿಎಂ ಕಾನೂನು ಕಾಲೇಜಿನ ಉಪಪ್ರಾಂಶುಪಾಲರು ಹಾಗೂ ಹಿರಿಯ ಅಧ್ಯಾಪಕರು ಆಗಿರುವಂತಹ ಡಾಕ್ಟರ್ ಬಾಲಿಕಾ ಮ್ಯಾಡಮ್ ಇವರು. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಬಿಕಾಂ, ಎಲ್ಎಲ್ಬಿ, ಎಲ್ಎಲ್ಎಂ ಅನ್ನು ಪೂರ್ಣಗೊಳಿಸಿ, ಮೈಸೂರಿನ ಮಾನಸಗಂಗೋತ್ರಿ ವಿಶ್ವವಿದ್ಯಾನಿಲಯದಿಂದ ಅಂತಾರಾಷ್ಟ್ರೀಯ ಕಾನೂನು ಪಿಎಚ್ಡಿ ಪದವಿಯನ್ನು ಪಡೆದರು.
ಸತತ 28 ವರ್ಷಗಳ ಬೋಧನಾ ಅನುಭವವನ್ನು ಹೊಂದಿರುವಂತಹ ಇವರು ವಿವಿಧ ವಿಶ್ವವಿದ್ಯಾನಿಲಯಗಳ LLM, PG ಡಿಪ್ಲೊಮೊ ಮತ್ತು LLB ಪರೀಕ್ಷೆಗಾಗಿ BOE ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. LLM ಗಾಗಿ 20ಕ್ಕೂ ಹೆಚ್ಚು ಪ್ರಬಂಧಗಳಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ವಿವಿಧ ಕಾನೂನುಗಳ ಬಗ್ಗೆ ವಿವಿಧ ಸರ್ಕಾರಿ ನೌಕರರಿಗೆ ಜಿಲ್ಲಾ ತರಬೇತಿ ಕೇಂದ್ರದಲ್ಲಿ ತರಬೇತಿದಾರರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. IKAC, ಕಾನೂನು ನೆರವು, ರೆಡ್ ಕ್ರಾಸ್, ಯಕ್ಷೋತ್ಸವ, ಸಾಂಸ್ಕೃತಿಕ ಉತ್ಸವಗಳು, ಸಂಸ್ಕೃತಿ, ಮ್ಯೂಟ್ ಕೋಡ್ ಇತ್ಯಾದಿಗಳ ಅಡಿಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಸಂಯೋಜಿಸಿದ್ದಾರೆ. ಇವರು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇವರಿಗೆ ಸರ್ವರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿಯಾಗಿ ನಮ್ಮೊಂದಿಗೆ ಇರುವವರು ಶ್ರೀಯುತ KB ಕೀರ್ತನ್ ಕುಮಾರ್ ಸರ್. ಇವರು 1977 ಅಕ್ಟೋಬರ್ 31ರಂದು ಜನಿಸಿರುವ ಇವರು KVG ಕಾಲೇಜು ಸುಳ್ಯದಲ್ಲಿ ತಮ್ಮ BE ಪದವಿಯನ್ನು ಪೂರೈಸಿ ಬೆಂಗಳೂರಿನ TFI ನಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1999ರಿಂದ 2005ರವರೆಗೆ ಟಾಸ್ಟೆಲ್ ರಿಸರ್ಚ್ ಫೌಂಡೇಶನ್ನಲ್ಲಿ ಸಿವಿಲ್ ಎಂಜಿನಿಯರ್ ಆಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದರು. ಅವರು ವಿವಿಧ ಕಾಂಕ್ರೀಟ್ ರಚನೆಗಳ ಮೇಲೆ ಹಲವಾರು ರಚನಾತ್ಮಕ ತನಿಖೆಗಳನ್ನು ಹಾಗೂ NDT ಗಳನ್ನು ನಡೆಸಿದ್ದಾರೆ. ನಂತರ ಆಗಸ್ಟ್ 2005ರಲ್ಲಿ ಮಂಗಳೂರು ಕೆಮಿಕಲ್ಸ್ ಹಾಗೂ ಫರ್ಟಿಲೈಸರ್ಸ್ ಲಿಮಿಟೆಡ್ ಪೆನಂಬೂರಿನಲ್ಲಿ ಕರ್ತವ್ಯ ನಿರತರಾದರು. 2008ರಲ್ಲಿ SNF ಸ್ಥಾವರವನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಪ್ರಸ್ತುತವಾಗಿ ಅವರು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ. ಅವರು ತೊಡಗಿಸಿಕೊಂಡ ಪ್ರಮುಖ ಯೋಜನೆ ಕೆಳಗಿನಂತಿವೆ: ತುಂಗಭದ್ರಾ ದಡೆಯ ಕಾಲುವೆ ಬಲವರ್ಧನೆ, ಮಂಗಳೂರಿನಲ್ಲಿ ಮಂಗಳ ಇನ್ಫೋಸಿಸ್ ಬಲಪಡಿಸುವಂಥದ್ದು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ನ ಭೂಕಂಪ ಪೀಡಿತ ರಚನೆಗಳನ್ನು ಬಲಪಡಿಸುವುದು, ಕರ್ನಾಟಕ ರಾಜ್ಯ ಆರೋಗ್ಯ ವ್ಯವಸ್ಥೆಯ ಅಭಿವೃದ್ಧಿ ಯೋಜನೆಯ ಗುಣಮಟ್ಟದ ಆಡಿಟರ್ ಆಗಿಯೂ ಕೂಡ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಈ ಜ್ಞಾನ ಸಂಭ್ರಮದ ಸುಂದರ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಅತಿಥಿ ದೇವೋ ಭವ ಎಂಬ ತತ್ಸಂಪ್ರದಾಯದಂತೆ ನೆರೆದಿರುವ ಅತಿಥಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿದ್ದಾರೆ ಕಾರ್ಕಳ ಜ್ಞಾನಸುಧ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಪ್ರೌಢಶಾಲೆಯ ಉಪಪ್ರಾಂಶುಪಾಲೆಯಾಗಿರುವಂತಹ ವಾಣಿ ಮ್ಯಾಡಮ್. ಇವರು ಕಾರ್ಕಳ ಜ್ಞಾನಸುಧ ಶಾಲೆ ಮತ್ತು ಪ್ರೌಢಶಾಲೆಯ 2024-25ನೇ ಸಾಲಿನ ಜ್ಞಾನ ಸಂಭ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸಲು ತುಂಬ ಖುಷಿಪಡುತ್ತೇನೆ. ಇಂದಿನ ಈ ಸಮಾರಂಭಕ್ಕೆ ನನ್ನ ನೆಲ್ಲಿಕಾರಿನ ನನ್ನೂರು ನೆಲ್ಲಿಕಾರು ಅದರ ಹೆಮ್ಮೆಯ ಹಾಗೂ ಅತ್ಯಂತ ಹೆಮ್ಮೆಯ ಮಗಳು ಶ್ರೀಮತಿ ಡಾಕ್ಟರ್ ಬಾಲಿಕಾ ಇವರನ್ನು ಈ ಸಮಾರಂಭಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಈ ಸಮಾರಂಭಕ್ಕೆ ಅತಿಥಿಯಾಗಿ ಬಂದಿರುವ ಶ್ರೀ KBM ಕೀರ್ತನ್ ಕುಮಾರ್ ಇವರನ್ನು ಕೂಡ ಈ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ತುಂಬ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಸಂಯೋಜಿಸುತ್ತಿರುವ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾಗಿರುವ ಸಂಸ್ಥೆಗಳ ಪ್ರಾಂಶುಪಾಲರಾಗಿರುವ ಹಾಗೆಯೇ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವ ಹಾಗೆ ಉಡುಪಿ ತಾಲೂಕಿನ ಅನ್ಎಡೆಡ್ ಹಾಗೂ ಏಡೆಡ್ PU ಕಾಲೇಜುಗಳ ಅಧ್ಯಕ್ಷರಾಗಿ ತಮ್ಮ ಕರ್ತವ್ಯವನ್ನು ಮುಂದುವರಿಸ್ತಾ ಇರುವ ಶ್ರೀ ದಿನೇಶ್ ಎಂ ಕೊಡವೂರು ಇವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ ಟ್ರಸ್ಟಿ ಶ್ರೀ ನಿತ್ಯಾನಂದ ಪ್ರಭು ಇವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ನಮ್ಮ ಶಾಲೆಯ ನಾಯಕ ಶ್ರೀ ದೈವಿಕ್ ಹಾಗೂ ವಿದ್ಯಾರ್ಥಿ ನಾಯಕಿ ಆಶ್ನಿಕೋಟ್ಯಾನ್ ಇವರನ್ನು ಎಲ್ಲರ ಪರವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಹಿತೈಷಿಗಳಾಗಿರುವ ಶ್ರೀ ತ್ರಿವಿಕ್ರಮಗಿಣಿ
ಹಾಗೂ ಶ್ರೀ ದೇವೇಂದ್ರ ನಾಯಕ್ ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಕಾರ್ಕಳ ಜ್ಞಾನಸುಧ ಪಿ ಯು ಕಾಲೇಜಿನ ಉಪ ಪ್ರಾಂಶುಪಾಲರುಗಳಾಗಿರುವ ಶ್ರೀ ಸಾಹಿತ್ಯ ಹಾಗೂ ಶ್ರೀಮತಿ ಉಷಾ ರಾವ್ಯು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಕಾರ್ಕಳ ಜ್ಞಾನಸುಧ ಸಂಸ್ಥೆಯ ಪ್ರೌಢಶಾಲೆ ಹಾಗೂ ಶಾಲೆಯ ಅಕಾಡೆಮಿಕ್ ಅಡ್ವೈಸರ್ ಆಗಿರುವ ಶ್ರೀಮತಿ ಶಾರದಾ ಅಂಬರೀಷ್ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಕಾರ್ಕಳ ಜ್ಞಾನಸುಧ ಕಾಲೇಜಿನ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥೆಯಾಗಿರುವ ಶ್ರೀಮತಿ ಸಂಗೀತಾ ಕುಲಾಲ್ ಇವರನ್ನು ಕೂಡ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನ್ಯೂಸ್ ಕಾರ್ಕಳದ ವರದಿಗಾರರಾಗಿರುವ ಶ್ರೀ ರಾಮಚಂದ್ರ ಬರಪ್ಪಾಡಿ ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಛಾಯಾಗ್ರಾಹಕರಾಗಿರುವ ಪ್ರಸಾದ್ ಐಸಿರಾ ನಮ್ಮ ಜೊತೆ ಯಾವತ್ತೂ ಇರುತ್ತಾರೆ, ಅವರನ್ನು ಕೂಡ ಈ ಸಭೆಗೆ ಸ್ವಾಗತಿಸುತ್ತಿದ್ದೇನೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳನ್ನು ಹಾಗೂ ಅವರ ಪೋಷಕರನ್ನು ಪ್ರೀತಿಯಿಂದ ಹಾಗೆ ಆತ್ಮೀಯತೆಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮ್ಮ ಶಿಕ್ಷಕರು ಹಾಗೂ ಶಿಕ್ಷಕೇತರ ಮಿತ್ರರು ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರಿಗೆ ಪುಷ್ಪವನ್ನಿತ್ತು ಸ್ವಾಗತಿಸಬೇಕಾಗಿ ಕಾರ್ಕಳ ಜ್ಞಾನಸುಧ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ದಿನೇಶ್ ಎಂ ಕೊಡವರು ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಂಭ್ರಮ 2024-25 ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. ಇದರ ಬಹುಮಾನ ವಿತರಣವನ್ನು ಇದೀಗ ಈ ವೇದಿಕೆಯಲ್ಲಿ ನಡೆಸಲಿಕ್ಕಿದ್ದೇವೆ. ಇದರ ವಿಜೇತರ ಪಟ್ಟಿಯನ್ನು ವಾಚಿಸಬೇಕಾಗಿ ಕುಮಾರಿ ಆಜ್ಞಾ ಸೋಹಂ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನೌ ಐ ಆಮ್ ಗೋಯಿಂಗ್ ಟು ರೀಡ್ ಔಟ್ 6th and 8th ಕ್ಯಾಟಗರಿ Proficiency and Cultural Event Winners 2024-25. I request Mr. Kirtan Kumar to award our winners. 6th Standard A Section, Jaden Arvind Sikura stood first in General Proficiency, second in Kannada Elocution, second in Pecan Speech, third in Quiz. Nidhika, first in general proficiency. Antariya Uday Shetigar, second in general proficiency, second in mono act, third in Kannada elocution. Aradhya S, third in general proficiency, second in Bharatanatyam. Trisha JK, first in Rangoli, first in Drawing, second in English Essay, third in Mono Act. Prarthana Dinesh Maindan, third in Bharatanatyam, third in English Essay. Samskriti Shetty, second in Folk Song. Stuti S. Shettigar, second in Drawing. 6th Standard B Section, Sathvi Kundar, first in General Proficiency, first in Kannada Elocution, third in Kannada Essay. Arush A. Rai, first in General Proficiency, first in Quiz.
ಆಶಿಕಾ, ಫಸ್ಟ್ ಇನ್ ಜನರಲ್ ಪ್ರೊಫಿಷಿಯನ್ಸಿ, ಥರ್ಡ್ ಇನ್ ಡ್ರಾಯಿಂಗ್. ಸಾವ್ಯ ಎಸ್ ಶೆಟ್ಟಿ, ಸೆಕೆಂಡ್ ಇನ್ ಜನರಲ್ ಪ್ರೊಫಿಷಿಯನ್ಸಿ. ವಿನೇಶ್, ಥರ್ಡ್ ಇನ್ ಜನರಲ್ ಪ್ರೊಫಿಷಿಯನ್ಸಿ. ಪ್ರಜ್ಞಾ ನಾಯಕ್, ಫಸ್ಟ್ ಇನ್ ಭರತನಾಟ್ಯಂ. ಸ್ಟ್ಯಾನ್ಫೋರ್ಡ್ ಬ್ರೇಕ್ ಕ್ಯಾಸ್ಟಲಿನೋ, ಫಸ್ಟ್ ಇನ್ ಇಂಗ್ಲಿಷ್ ಎಲಕ್ಯೂಷನ್. ತನಾಯ್ ಜೈನ್, ಥರ್ಡ್ ಇನ್ ಫೋಕ್ ಸಾಂಗ್. ಸಾನ್ವಿ of 7th standard A section, first in general proficiency, second in Kannada essay, third in Kannada elocution, third in drawing. Sadharma S, second in general proficiency, first in folk song, first in Kannada essay, second in English elocution. Aditi, second in general proficiency, second in Rangoli. Gaurav Mahesh Hegde, second in general proficiency, second in quiz. Sanvi M. Suvarna, third in general proficiency, third in piquant speech, third in Rangoli. Devik R. Shenai, first in piquant speech, third in English elocution. Adya Prakash Shetty, first in fancy dress. Siddhant Hegde, second in fancy dress. Lionel Aranna, third in quiz. 7th standard B section, Vaishnavi Pai, first in general proficiency. Prerana Borkar, first in English essay, second in general proficiency, third in quiz. Abhay Prabhu Bantwal, third in general proficiency, second in quiz. Shrisha V. Shetty, first in mono act, third in fancy dress. Bhakti Shetty, third in fancy dress. 8th standard A section, Siona Vinisha D'Souza, first in general proficiency, second in Hindi elocution. Danish Devadiga, second in general proficiency. Sharanya Shetty, third in general proficiency. 8th standard B section, Sharvi Hegde, first in general proficiency, second in drawing, third in Kannada elocution. Varna V. Bhatt, second in general proficiency. Tanvi, second in general proficiency. Dhruvita G.D., third in general proficiency, third in English elocution. Shreya S, third in general proficiency. Anvi Shetty, third in Bharatanatyam. Eighth standard C section, Vaishnavi, first in general proficiency. Akshay Vagle, second in general proficiency. Dhanya, third in general proficiency. Aradhya RP, second in folk song. Thank you.
ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಪ್ರತಿಭೆ ಎಂದರೆ ಸಾವಿರ ಕಲ್ಪನೆ ತರುವಂತಹ ಸುರಭಿ. ಇದೀಗ ಈ ಜ್ಞಾನ ಸಂಭ್ರಮದ 2024-25 ಸುಂದರ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತುಗಳನ್ನಾಡಬೇಕಾಗಿ ಇಂದಿನ ಅತಿಥಿ ಅಭ್ಯಾಗತರಾಗಿರುವಂತಹ ಶ್ರೀಯುತ ಕೆ ಬಿ ಕೀರ್ತನ್ ಕುಮಾರ್ ಸರ್ ಇವರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸ್ಥಳದ ಸಾನ್ನಿಧ್ಯ ದೇವರು ಮಹಾಗಣಪತಿ ದೇವರಿಗೆ ಒಂದು ನಮಸ್ಕಾರವನ್ನು ಮಾಡ್ತಾ ಈ ಸಭೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀಮತಿ ಡಾಕ್ಟರ್ ಬಾಲಿಕಾ ಅವರೇ ಹಾಗೂ ಇದರ CEO ಆಗಿರುವಂತಹ ದಿನೇಶ್ ಕೊಡವೂರವರೇ ಹಾಗೂ ಉಪ ಪ್ರಾಂಶುಪಾಲರೇ, ವಿದ್ಯಾರ್ಥಿ ನಾಯಕರೇ, ನಾಯಕ ಮತ್ತು ನಾಯಕಿ ಹಾಗೂ ಇಲ್ಲಿ ನೆರೆದಿರುವಂಥ ನಮ್ಮ ಜ್ಞಾನಸುಧ ಸಂಸ್ಥೆಯ ಟ್ರಸ್ಟಿಗಳು, ಹಿತೈಷಿಗಳು, ಪೋಷಕರು ಹಾಗೂ ಮಕ್ಕಳು, ನಿಮ್ಮೆಲ್ಲರಿಗೂ ಈ ಒಂದು ಸುಂದರ ದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಇವತ್ತು ಆ್ಯನುವಲ್ ಡೇ ನಾವು ಸಣ್ಣದಿರೋ ನಾನು ಹುಟ್ಟಿ ಬೆಳೆದದ್ದು ಕಾರ್ಕಳದಲ್ಲಿ. ನನ್ನ ಇಂಟ್ರಡಕ್ಷನಲ್ಲಿ ಬಹುಶಃ ಆ ಪಾರ್ಟ್ ಮಿಸ್ ಆಗಿದೆ. ನನಗೆ ಇಂಟ್ರಡಕ್ಷನ್ ಕೊಡಲಿಕ್ಕೆ ಹೇಳಿದರು ನಾನು ನಂದು ನಾವು ನಾರ್ಮಲಾಗಿ ಕಾನ್ಫರೆನ್ಸಿಗೆ ಹೋದರೆ ಫಸ್ಟ್ ನಮ್ಮ ಇಂಟ್ರಡಕ್ಷನ್ ಕೇಳ್ತಾರೆ, ನಾವು ಪೇಪರ್ ಸಬ್ಮಿಟ್ ಮಾಡೋ ಮೊದಲು, ಪ್ರೆಸೆಂಟೇಷನ್ ಮಾಡೋ ಮೊದಲು. ಅದನ್ನೇ ಕಳಿಸ್ಕೊಟ್ಟಿದ್ದೆ, ನನಗೆ ಗೊತ್ತಿರಲಿಲ್ಲ ಆದರೆ ನಮ್ಮ ಇದೆಲ್ಲ ಓದ್ತಾರೆ ಅಂತ ಗೊತ್ತಿರೋ ನಾನು ಮೊದಲಿಂದ ಕೊಡ್ತಾ ಇದ್ದೆ. ನಾನು ಹುಟ್ಟಿದ್ದು ಕಾರ್ಕಳದಲ್ಲೇ 1977, ಹುಟ್ಟಿ ಬೆಳೆದದ್ದು ಕಾರ್ಕಳದಲ್ಲೇ SVT ಶಾಲೆಯಲ್ಲಿ, ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನಾನು ಪ್ರೈಮರಿ, ಬೋರೇಂದ್ರ ಹೈಸ್ಕೂಲಲ್ಲಿ ಹೈಸ್ಕೂಲ್, ನಿಟ್ಟೆಯಲ್ಲಿ ನಾನು PUC ಮುಗಿಸಿ ಆಮೇಲೆ ನಾನು ಇಂಜಿನಿಯರಿಂಗ್ ಮಾಡಲಿಕ್ಕೆ, ಆಗ ನಮ್ಮ ವರ್ಷ 95 ನನ್ನ ಇಂಜಿನಿಯರಿಂಗ್ ಇನ್ ಆಗಿದ್ದು. ಆ ವರ್ಷ ಈ CET ಸ್ಟಾರ್ಟ್ ಆಗಿದೆ, ಅಲ್ಲಿ ತನಕ CET ಇರಲಿಲ್ಲ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರಲಿಲ್ಲ, ಈ ಕೌನ್ಸಿಲಿಂಗ್ ಇರಲಿಲ್ಲ. ಫಸ್ಟ್ ವರ್ಷ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತು. ಆಗ ಇನ್ನೂ ಯೂನಿವರ್ಸಿಟಿ, ಆಗ ಇನ್ನು VTU ಆಗಿರಲಿಲ್ಲ, ಹಾಗಾಗಿ ಮಂಗ್ಳೂರು ಯೂನಿವರ್ಸಿಟಿ. ನಾನಾಗ ಮಂಗ್ಳೂರು ಯೂನಿವರ್ಸಿಟಿಯ ಸ್ಟೂಡೆಂಟು. ಮಂಗ್ಳೂರು ಯೂನಿವರ್ಸಿಟಿಯಲ್ಲಿ ಅಂಡ್ರಲ್ಲಿ 4 ಕಾಲೇಜುಗಳು, ನಿಟ್ಟೆ, ಮಣಿಪಾಲ, ಸುಳ್ಯ ಮತ್ತು KREC, ಈಗ NITK ಅಂತ ಏನಾಗಿದೆ ಅದಕ್ಕೆ ಆಗ KREC ಆಗಿತ್ತು. ಸೊ ಆ ಮಂಗ್ಳೂರು ಯೂನಿವರ್ಸಿಟಿಗೆ ತುಂಬ ವ್ಯಾಲ್ಯೂಯಬಲ್ ಯೂನಿವರ್ಸಿಟಿ, ಯಾಕಂದರೆ KREC ಇದೆ ಅದರಲ್ಲಿ ಅನ್ನೋ ಕಾರಣಕ್ಕೋಸ್ಕರ. ಸೊ ಹಾಗೆ ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು. ಅಲ್ಲಿ ತನಕ ನಾನು ಕಾರ್ಕಳದಲ್ಲೇ ಹುಟ್ಟಿ ಬೆಳೆದವನು. ಅದಕ್ಕೆ ನಾನು ನಿಮ್ಮೆಲ್ಲರೂ ಒಂದು ಕೂಡ ಎಲ್ಲಕ್ಕಿಂತ ಹೆಚ್ಚು ಇವತ್ತಿನ ಈ ಕಾರ್ಯಕ್ರಮ ನನಗೆ ವಿಶೇಷ. ಯಾಕೆ ಅಂತಂದರೆ ಈ ಸಂಸ್ಥಾಪಕರು ಶ್ರೀಯುತ ಸುಧಾಕರ್ ಶೆಟ್ಟಿಯವರು ನನ್ನ ಮ್ಯಾಥ್ಸ್ ಲೆಕ್ಚರರ್ PUCಯಲ್ಲಿ. ಅವರು ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಕಲಿತು PUCಗೆ ಹೋದಾಗ ಈ ಸೈನ್ ಟೀಟಾ ಕಾಸ್ ಥೀಟಾ ಟ್ಯಾನ್ ಥೀಟಾ ಏನೂ ಅರ್ಥ ಆಗ್ತಿರಲಿಲ್ಲ, ಭಟ್ರ ಮಂತ್ರ ಆದರೂ ಅರ್ಥ ಆಗ್ತಿತ್ತು, ಈ ಮ್ಯಾಥ್ಸ್ ಅರ್ಥ ಆಗ್ತಿರಲಿಲ್ಲ. ಫಸ್ಟ್ 6 ಬರೀ ನಾವು ಸುಧಾಕರ್ ಶೆಟ್ಟರ ಮುಖ ನೋಡೋದಷ್ಟೇ, ಏನು ಹೇಳ್ತಾರೆ ಇವರು ಅಂತ. ಬಟ್ ಅಂಥ ನಮ್ಮನ್ನು ತಿದ್ದಿ ತೀಡಿ ಬೇಕು ಅಂತ ಆದಾಗ 2 ಕೊಟ್ಟು ನಾವು ಈ ಸಮಸ್ಯೆ ಈ ಒಂದು ಲೆವೆಲಿಗೆ ಬಂದು ನಿಂತಿದ್ದೇವೆ ಅಂತಂದರೆ ಸುಧಾಕರ್ ಶೆಟ್ಟಿ ಸರ್ ಅವರ ಒಂದು ಆ ಪ್ರಯತ್ನ ಬಹಳ ಬಹಳ ಇದೆ. ಅವರು ನನ್ನ ಪ್ರಕಾರ ನಮಗೆಲ್ಲ ಪ್ರಾತಸ್ಮರಣೀಯರು. ಪ್ರಾತಸ್ಮರಣೀಯರು ಆಗ ಇನ್ನೂ ಪ್ರಾತಸ್ಮರಣೀಯರು ಆಗ್ತಾ ಆಗ್ತಿದ್ರು ಅಂತಂದರೆ ಅವರು ಪ್ರತಿ ದಿವಸ ನಮ್ಮಲ್ಲಿ ಫಾರ್ಮುಲಾ ಕೇಳ್ತಾಯಿದ್ರು ನಮಗೆ. ಅವರ ಎಂತ ಹೇಳ್ತಾರೆ, ಬೆಳಿಗ್ಗೆ 4:30 ಕನಸಲ್ಲಿ ಅವರ ಮುಖ ಬಂದರೆ ಮತ್ತೆ ಇದ್ದೇ ಬರ್ತಿರಲಿಲ್ಲ ನಮಗೆ, ಮತ್ತೆ ಬಂದು ಎದ್ದು ಪುಸ್ತಕ ಓದೋರು ನಾವು ಮ್ಯಾಥ್ಸಲ್ಲ ಅಂತ. ಒಂದು ಭಾಳ ಸ್ಟ್ರಿಕ್ಟ್ ಲೆಕ್ಚರರ್, ಸರಿಯಾಗಿ ಬೆಳೆದಿತ್ತು. ಈಗ ಬಹುಶಃ ಗೊತ್ತಿಲ್ಲ, ಈಗ ನಂಗೆ ಗೊತ್ತಿರೋ ಪ್ರಕಾರ ನನ್ನ ಮಗನ ಸ್ಕೂಲಲ್ಲಿ ಕೇಳ್ತೇನೆ, ಈಗ ಮಕ್ಕಳಿಗೆ ಹೊಡಿಲಿಕ್ಕಿಲ್ಲ ಅಂತೆ, ಈಗ ಎಲ್ಲ ಬೇರೆ ಬೇರೆ ರೂಲ್ಸ್ಗಳೆಲ್ಲ ಬಂದಿದೆ. ಆವಾಗ ಹಾಗಲ್ಲ, ಆಗ PUC ತನಕ ಬೀಳ್ತಾ ಇತ್ತು ಪೆಟ್ಟು ಏನು. ಅದಕ್ಕೆ ನಾನು ಮೊನ್ನೆ ಇತ್ತೀಚೆಗೆ ಒಬ್ಬರಿಗೆ ಹೇಳ್ತಾ ಇದ್ದೆ, ಯಾವಾಗ ಈ ಸ್ಕೂಲ್ ಕಾಲೇಜುಗಳಲ್ಲಿ ಪೆಟ್ಟು ಬೀಳೋದು ಕಮ್ಮಿ ಆಗ್ತಿತ್ತು ಅಲ್ಲಿ ತನಕ, ಅಲ್ಲಿಂದ ನಂತರ ಈಗ ಪೊಲೀಸ್ ಸ್ಟೇಷನ್ ಒದೆ ಬೀಳು ಜಾಸ್ತಿ ಆಗಿದೆ ಅಂತ. ಸರ್ ನಮಸ್ತೆ, ಬಂದರು, ನಿಮ್ಮ ಬಗ್ಗೆ ಮಾತಾಡ್ತಿದ್ದೆ ನಾನು, ನಮ್ಮ PUC ದಿನಗಳು ಹೇಗಿತ್ತು ಅಂತ. ಹಾಗೆ ಭಾಳ ಒಂದು ನಂಗೆ ಯಾಕೆ ಖುಷಿ ಅಂತಂದರೆ, ಈ ಇನ್ನೂ ಈ ವಿದ್ಯಾಸಂಸ್ಥೆ ಶುರು ಆದಾಗ ಸರ್ ನಮ್ಮನ್ನೆಲ್ಲ ಕರೆದಿದ್ದರು ಆಗ ಬನ್ನಿ ಅಂತ. ನಾನು ಬಂದಿದ್ದೆ ಆಗ, ಇನ್ನು ಈ ಎಲ್ಲ ಫಸ್ಟ್ ಫ್ಲೋರ್ ಒಂದು ಕಡೆಯೆಲ್ಲ ಒಂದು ಮೂಲೆಯಲ್ಲಿ ಕ್ಯಾಂಟೀನಲ್ಲಿ ಚಾ ಕುಡಿಸಿದ್ದೆ, ನೆನಪಿದೆ ನನಗೆ ಸರ್ ಕರ್ಕೊಂಡೋಗಿ. ಹಾಗೆ ಈ ಸಂಸ್ಥೆ ಇಷ್ಟು ದೊಡ್ಡ ಸಂಸ್ಥೆ ಆಗಿ ಬೆಳೆದಿದ್ದು ನಮಗೆಲ್ಲ ಬಹಳ ಸಂತೋಷ ಇದೆ ಮತ್ತು ಖುಷಿ ಇದೆ ಮತ್ತು ಹೆಮ್ಮೆ ಇದೆ. ನಾವು ಕಾರ್ಕಳ ಅಂತಂದಾಗ ಬೇರೆ ಕಡೆ ಹೋದಾಗ, ನಮ್ಮ ಬೆಂಗಳೂರಲ್ಲಿ ಅಲ್ಲೆಲ್ಲ ಬೇರೆ ಕಡೆ ಹೋದಾಗ ಕಾರ್ಕಳ ಅಂತಂದಾಗ ಜ್ಞಾನಸುಧ ಹೆಸರು ಬರ್ತದೆ. ಕೆಲವರು ನನಗೆ ಫೋನ್ ಮಾಡಿ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಆಗ್ತದಾ, ನನ್ನ ಮಗನಿಗೆ ಒಂದು ಸೀಟ್ ಕೊಡಿಸ್ಲಿಕ್ಕೆ ಆಗ್ತದೆ ಅಂತ ಕೇಳಿದ್ದು ತುಂಬ ಉದಾಹರಣೆಗಳಿದ್ದಾವೆ. ನಾನು ಹೇಳಿದೆ ಇಲ್ಲ, ಅಲ್ಲಿ ಮಿರಟಲ್ಲಿ ಮಾತ್ರ ಸೀಟ್ ಕೊಡೋದು, ಸುಧಾಕರ್ ಶೆಟ್ಟರ್ ಸಿಗೋದಿಲ್ಲ ಫೋನಿಗೆ ಅಂತ ಹೇಳ್ತೀನಿ. ಅಂಥ ಒಂದು ವಿದ್ಯಾಸಂಸ್ಥೆ ಭಾಳ ಚೆನ್ನಾಗಿ ಬೆಳೆದಿದೆ. ಹಾಗೆ ಈ
ಕಾರ್ಯಕ್ರಮಕ್ಕೆ ನಾನು ಬರಬೇಕು ಅಂತ ನನಗೆ ಬಹಳ ಇವರು ಜ್ಯೋತಿ ಪದ್ಮ ಕರೆದ ಕಳಸ ನಾನು ವಾರ್ಷಿಕ ಕ್ರೀಡಾಕೂಟಕ್ಕೆ ಬರಬೇಕಾಗಿತ್ತು. ನನ್ನ ಒಂದು ಫಾರಿನ್ ಟೂರ್ ಫಿಕ್ಸ್ ಆಗಿದ್ದರಿಂದಾಗಿ ಬರಲಿಕ್ಕೆ ಆಗಲಿಲ್ಲ. ನಾನು ಆಗ ಹೇಳಿದೆ ಇನ್ನೊಂದು ಕಾರ್ಯಕ್ರಮ ಕರೀರಿ, ದಯವಿಟ್ಟು ಖಂಡಿತ ನಾನು ಬರ್ತೇನೆ ಅಂತ. ಹಾಗೆ ಅದು ಬಹಳ ಸಂತೋಷ ಆಯಿತು. ನಿಮ್ಮನ್ನೆಲ್ಲ ನೋಡಿ ಈ ಮಕ್ಕಳ ಶಿಸ್ತು, ನನ್ನ ಶಾಲಾ ದಿನಗಳು ನನಗೆ ನೆನಪಾದು. ನಮಗೂ ಹಾಗೇ ಸ್ಕೂಲ್ಡೇ ಅಂತಂದರೆ ಭಾಳ ಖುಷಿ. ಮತ್ತು ಇನ್ನೊಂದಾಗ ಬೇಜಾರಾಗ್ತಿದ್ದೆ ಹಾಗೆ ಅಂತಂದರೆ ನಮ್ಮಂಥ ಅತಿಥಿಗಳು ಬಂದಲ್ಲಿ ಗಂಟೆ ಗಟ್ಟಲೆ ಮಾತಾಡುವಾಗ ಬೇಜಾರಾಗ್ತಿದ್ದೆ. ಮೇರ್ನ ಹಂಜೆ ಮುಗಿಪೂಜೆ ಮಾರ ಮುಗಿಲ್ ಎಂಕಲ್ ಹಂಜೆ ಡ್ಯಾನ್ಸ್ ಶುರು ಮಲ್ದಲ್ಲಿ ಅಂತೇಳಿ. ಆದರೆ ಇಲ್ಲಿ ಜಾಸ್ತಿ ಹೊತ್ತು ಮಾತಾಡಲಿಕ್ಕೆ ನಾನು ಹೋಗೋದಿಲ್ಲ. ನಿಮಗೆಲ್ಲ ಎಲ್ಲರಿಗೆ ಸಹ, ಎಲ್ಲ ಮಕ್ಕಳಿಗೆ ಸಹ, ಮತ್ತು ನಾನು ಹೇಳೋದು ಯಾಕೆ ಅಂತಂದರೆ ನಾವೆಲ್ಲ ನಾವು ಕೂಡ ಈ ಒಂದು ಪ್ರೊಸೆಸ್ಸಲ್ಲಿ ಹೋದವರು. ನಾವು ಕೂಡ ಪ್ರೈಮರಿ ಆಗಿ ಹೈಸ್ಕೂಲ್ ಆಗಿ ಹೇಳೋದು. ಈ ಹೈಸ್ಕೂಲು ಸಮಯ ಹೇಗೆ ಅಂತಂದರೆ ಸಿಕ್ಕಾಪಟ್ಟೆ ಒಂಥರ ಮನಸ್ಸಿನಲ್ಲಿ ಗೊಂದಲ ಇರುವಂತಹ ಸಮಯ. ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ, ಹದಿಹರೆಯದ ಸಮಯ ಅಂತ ಹೇಳ್ತಾರೆ. ತುಂಬ ಅವರಿಗೆ ಆ ಟೈಮಲ್ಲಿ ಒಂದು ಸರಿಯಾದ ಒಂದು ಗೈಡೆನ್ಸ್ ಪೋಷಕರಿಂದ ಮತ್ತು ಶಾಲೆಯ ಟೀಚರಿಂದ ಸಿಕ್ಕಿದರೆ ಅವರ ತುಂಬ ಒಂದು ಹೊರೆಗಳು ಕಮ್ಮಿ ಆಗ್ತದೆ. ಮತ್ತು ಒಬ್ಬ ಮನುಷ್ಯನ ಒಂದು ಓವರ್ಆಲ್ ಡೆವಲಪ್ಮೆಂಟ್ ಏನು ಅಂತಂದರೆ, ಹೀ ಶುಡ್ ಡೆವಲಪ್ ಓನ್ಲಿ ಒಂದು ದಾರಿಯಲ್ಲಿ ಮಾತ್ರ ಅಂತಲ್ಲ. ಅವನು ಒಂದು ಓವರ್ಆಲ್ ಡೆವಲಪ್ಮೆಂಟ್ ಏನು ಅಂತಂದರೆ, ಹೀ ಶುಡ್ ಬಿ ಡೆವಲಪ್ ಮೆಂಟಲಿ, ಫಿಸಿಕಲಿ, ಎಮೋಷನಲಿ ಮತ್ತು ಸ್ಪಿರಿಚುವಲಿ ಅಂತ. ಈ ಥರ ನಾಲ್ಕು ದಾರಿಯಲ್ಲಿ ಕೂಡ ಒಬ್ಬ ಮನುಷ್ಯನ ಡೆವಲಪ್ಮೆಂಟ್ ಆದರೆ ಅದು ಸಂಪೂರ್ಣ ಒಂದು ಸರ್ವತೋಮುಖ ಅಭಿವೃದ್ಧಿ, ಒಬ್ಬ ಮನುಷ್ಯನ ಒಂದು ಡೆವಲಪ್ಮೆಂಟ್ ಅಂತ ಅಂತ ಅರ್ಥ. ಅದರ ಒಂದು ಬೇಸ್ ಬುನಿಯಾದಿ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂತಂದರೆ ನಮ್ಮ ಪ್ರೈಮರಿ ಹೈಸ್ಕೂಲ್ಗಳಲ್ಲಿ. ನಿಮ್ಮ ಅದೃಷ್ಟ ಏನು ಅಂತಂದರೆ ಒಂದು ಒಳ್ಳೆಯ ಒಂದು ಶಾಲೆ ನಿಮಗೆ ಸಿಕ್ಕಿದೆ, ಒಳ್ಳೆಯ ಒಂದು ಗೈಡೆನ್ಸ್ ಸಿಕ್ಕಿದೆ, ಒಳ್ಳೆಯ ಒಂದು ಪರಿಸರ ಸಿಕ್ಕಿದೆ. ಇಂಥ ಪರಿಸರದಲ್ಲಿ ನೀವೆಲ್ಲ ರೀತಿಯಿಂದಲೂ ಬೆಳೆಯುವಂಥ ಒಂದು ಅವಕಾಶ ಇದೆ. ಯಾಕಂದರೆ ನಿಮ್ಮ ರಿಪೋರ್ಟ್ ನೋಡ್ತಾ ಇದ್ದೆ, ಆ್ಯನುವಲ್ ರಿಪೋರ್ಟ್ ಆಗ ಸಬ್ಮಿಟ್ ಮಾಡಿದರು. ಖಾಲಿ ಕಲಿಕೆಯಲ್ಲಿ ಮಾತ್ರ ಅಲ್ಲ, ನಿಮ್ಮ ಸಾಧನೆ ಕ್ರೀಡಾ ಕ್ಷೇತ್ರದಲ್ಲೂ ಇದೆ, ಬೇರೆ ಕ್ಷೇತ್ರಗಳಲ್ಲೂ ನಿಮ್ಮ ವಿದ್ಯಾರ್ಥಿಗಳು ಉತ್ತಮ ರೀತಿಯ ಒಂದು ಬೆಳವಣಿಗೆಯನ್ನು ಕಾಣ್ತಿದ್ದಾರೆ. ಇದು ಹೀಗೆ ಮುಂದುವರಿಲಿ. ಇನ್ನು ಮುಂದೆ ಕೂಡ ಈ ಶಾಲೆಯಿಂದ ಒಳ್ಳೊಳ್ಳೆಯ ಪ್ರಾಡಕ್ಟ್ಗಳು, ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಬರುವಂತಾಗಲಿ. ಸುಧಾಕರ್ ಶೆಟ್ಟಿ ಸರ್ ಸಿಕ್ಕಿದಾಗೆಲ್ಲ ಹೇಳ್ತಿದ್ದಾರೆ ನಮ್ಮ ಶಾಲೆಯಲ್ಲಿ ಇಷ್ಟು ಜನರಿಗೆ ಈ ಸತಿ MBBS ಸೀಟ್ ಆಯಿತು ಅಂತ. ಅದೊಂದು ದೊಡ್ಡ ಹೆಮ್ಮೆಯ ವಿಷಯ. ಯಾಕಂದರೆ ಅಷ್ಟು ಜನ ವೈದ್ಯರು, ಅರ್ಹ ವೈದ್ಯರು, ಯಾಕೆಂತಂದರೆ ಈ ಡೊನೇಷನ್ ಕೊಟ್ಟು MBBS ಮಾಡೋದಕ್ಕಿಂತ ಅವರು ಅವರ ಸಾಮರ್ಥ್ಯದಿಂದ MBBS ಸೀಟ್ ತೊಗೊಂಡವರು ಅರ್ಹ ವೈದ್ಯರು ಅಂತ ಅರ್ಥ. ಅಂಥ ಅರ್ಹ ವೈದ್ಯರನ್ನು, ಅರ್ಹ ಇಂಜಿನಿಯರ್ಗಳನ್ನು ಈ ಸಮಾಜಕ್ಕೆ ಕೊಡುವಂತಾಗಲಿ. ಯಾಕೆಂತಂದರೆ ಈಗಿನ ಈ ಪರಿಸರ, ನಮ್ಮ ಸುತ್ತಮುತ್ತಲಿನ ಪರಿಸರ ತುಂಬ ಕಲುಷಿತವಾಗಿದೆ. ಹೇಗೆ ಅಂತಂದರೆ ದೃಶ್ಯ ಮಾಧ್ಯಮ ಆಗಿರ್ಬೋದು, ಮುದ್ರಣ ಮಾಧ್ಯಮ ಆಗಿರ್ಬೋದು, ಹಾಗೂ ನಾವು ಕೇಳುವಂಥ ಆಡಿಯೋ ಕೂಡ ಬಹಳ ಒಂದು ಮನುಷ್ಯನ ಮನಸ್ಸನ್ನು ಒಂದು ಉದ್ರೇಕಿಸುವಂಥ, ಚಿಂತನೆಗೆ ಒಳಪಡಿಸುವಂಥದ್ದು ಬಹಳ ಕಡಿಮೆ ಬರ್ತಾ ಇದೆ. ಉದ್ರೇಕಿಸುವಂಥ ವಿಷಯಗಳು ತುಂಬ ಕಾಣ್ತಾ ಇದೆ. ಅದನ್ನು ಇಂಥ ಸಣ್ಣ ಮಕ್ಕಳಿಗೆ ಅಂಥದ್ದು ಅಫೆಕ್ಟ್ ಆಗೋ ಚಾನ್ಸ್ ಜಾಸ್ತಿ. ಈಗ ನಮಗೆ ಗೊತ್ತು ಮೊಬೈಲ್ ಹಾಳು, ಮೊಬೈಲಿಂದ ನಾವು ಒಳ್ಳೆಯದಲ್ಲ, ಮೊಬೈಲಿಂದ ನಮಗೆ ತೊಂದರೆ ಆಗ್ತದೆ, ಟೈಮ್ ವೇಸ್ಟ್ ಆಗ್ತದೆ. ಬಟ್ ಅದರಲ್ಲಿ ಮೊಬೈಲಿಂದ ಒಳ್ಳೇದು ಕೂಡ ಇದೆ. ಆ ಒಳ್ಳೆಯದನ್ನು ಮಾತ್ರ ಉಪಯೋಗಿಸಿಕೊಂಡು ಕೆಟ್ಟದಕ್ಕೆ ಅದನ್ನು ಹೋಗೋದಾಗಿ ತಡೆಯುವಂಥ ಕೆಲಸ, ಈಗ ನಮಗೆ ಗೊತ್ತಿದ್ದೇ ನಾವು ಕೆಲಸ ದೊಡ್ಡವರು ತಪ್ಪು ಮಾಡ್ತೇವೆ, ಆದರೆ ಮಕ್ಕಳಿಗೆ ಎಷ್ಟು ಕಷ್ಟ ಆಗ್ಬೋದು ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಅಂತ. ಸೊ ಅವರವರನ್ನು ಹ್ಯಾಂಡ್ಲ್ ಮಾಡುವಂಥ, ಅವರವರನ್ನ ಮ್ಯಾನೇಜ್ ಮಾಡುವಂಥ ಒಂದು ವಿದ್ಯೆ ನಮ್ಮ ಮಕ್ಕಳಿಗೆ ಸಿಗುವಂತಾಗಲಿ. ಆಮೇಲೆ ಇತ್ತೀಚೆಗೆ ಕೆಲವು ಕಡೆಗಳಲ್ಲಿ ನಾನು ನೋಡ್ತಾ ಇದ್ದೇನೆ, ಪ್ರೈಮರಿ ಮಕ್ಕಳು 5ನೇ ಕ್ಲಾಸ್, 6ನೇ ಕ್ಲಾಸ್, 7ನೇ ಕ್ಲಾಸ್ ಮಕ್ಕಳೆಲ್ಲ ಆತ್ಮಹತ್ಯೆಗೆ ಒಳಗಾಗುವಂತ ನೋಡ್ತಾ ಇದ್ದೇನೆ. ಆತ್ಮಹತ್ಯೆ ಮಹಾಪಾಪ ಅಂತ ನಮಗೆಲ್ಲರಿಗೆ ಗೊತ್ತಿದೆ, ಆದರೆ ಮಕ್ಕಳಿಗೆ ಅದರ ಜ್ಞಾನ ಇಲ್ಲ. ಈಗ ನಾನು ಯೋಚನೆ ಮಾಡ್ತಿರೋದು, ನಾವು ಸಣ್ಣರಿದ್ದಾಗ ನಮಗೆ PUC ಡಿಗ್ರಿ ತನಕ ನಮಗೆ ಅಂಥ ಒಂದು ಯೋಚನೆಯೇ ಬರ್ತಾಯಿರಲಿಲ್ಲ. ಅಂಥ ಒಂದು ನಮಗೊಂದು ಒಂದು ಕಾನ್ಸೆಪ್ಟೇ ಗೊತ್ತಿರಲಿಲ್ಲ ಯಾರು ಮನುಷ್ಯರಿಗೆ ಸಮೇತ. ಬಹುಶಃ ಈಗ ನನಗೆ ಆಶ್ಚರ್ಯ ಆಗ್ತದೆ, ಮೊನ್ನೆ ಒಂದು 4ನೇ ಕ್ಲಾಸ್ನ ಮಗು ಒಂದು ಆತ್ಮಹತ್ಯೆ ಮಾಡ್ಕೊಳ್ತಂತೆ ಮನೆಯಿಂದ ಹಾರಿ ಬೆಂಗಳೂರಲ್ಲಿ. 6ನೇ ಕ್ಲಾಸ್ನ ಮಗು ಆತ್ಮಹತ್ಯೆ ಮಾಡ್ಕೊಳ್ತಂತೆ. ಯಾಕೆ ಅಂತಂದರೆ ಅಂಥ ಪ್ರೆಷರ್, ಅಂಥ ಒಂದು ಸ್ಟ್ರೆಸ್, ಅಥವಾ ಅವರಿಗೆ ಅಂಥ ಒಂದು ನಾನು ಆಗ ಹೇಳಿದಾಗ ಆ ಒಂದು ಉದ್ರೇಕಿಸುವಂಥ ಒಂದು ಆ ಮನುಷ್ಯನ ಮನಸ್ಸನ್ನು ಒಂದು ಚಂಚಲ ಮಾಡುವಂತಹ ವಿಷಯಗಳೆಲ್ಲ ಈಗ TVಗಳೆಲ್ಲ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಅದರಿಂದಾಗಿ ಬಹುಶಃ ಹಾಗಾಗಿರ್ಬೋದು. ಸೊ ಅಂಥ ಒಂದು ಗೈಡೆನ್ಸ್ ಕೂಡ ಶಾಲೆಯಲ್ಲಿ ಮಕ್ಕಳಿಗೆ ಸಿಗುವಂತಾಗಲಿ, ಮಕ್ಕಳ ಎಲ್ಲ ರೀತಿಯ ಡೆವಲಪ್ಮೆಂಟ್ ಆಗುವಾಗ ಆಗಲಿ ಅಂತ ನಾನು ಆಶಿಸ್ತೇನೆ. ಈಗ ನಾನಾಗಲೇ ಹೇಳಿದ ಹಾಗೆ ನಾವೆಲ್ಲ ಹಳ್ಳಿಯ ಒಂದು ಹಳ್ಳ ಇಲ್ಲ, ಸಣ್ಣ ಒಂದು ಊರಿಂದ ಬಂದವರು ನಾವೆಲ್ಲ. ಇಂಜಿನಿಯರಿಂಗ್ ಮಾಡುವಾಗ ನಮಗೆ CET ಬರೀಬೇಕಂತ ಕೂಡ ಗೊತ್ತಿರಲಿಲ್ಲ. ಸುಧಾಕರ್ ಶೆಟ್ಟಿ ಸರ್ ಗೊತ್ತಿರ್ಬೋದು, ನಮ್ಮಲ್ಲಿ ಪ್ರಕಾಶ್ ಅಣ್ಣ ಸರ್ ಇದ್ದರು. ಅವರು ನಮಗೆ ನಮ್ಮಲ್ಲಿ ಒಂದು ಸಲ ಕ್ಲಾಸಲ್ಲಿ ಕೇಳಿದರು, ನಿಮ್ಮಲ್ಲಿ ಯಾರೆಲ್ಲ ಮೆಡಿಕಲ್ಗೆ ಹೋಗ್ಬೇಕಂತಿದ್ದೀರಿ, ಎಲ್ಲ ಯಾರೆಲ್ಲ ಇಂಜಿನಿಯರಿಂಗ್ ಹೋಗ್ಬೇಕಂತಿದ್ದೀರಿ ಅಂತ. ನಾವೆಲ್ಲ ಕೈತು ಇಂಜಿನಿಯರಿಂಗ್ ಹೋಗ್ಬೇಕಂತ. ಆಗ ಹೇಳಿದರು ಇಂಜಿನಿಯರಿಂಗ್ ಹೋಗಬೇಕಾದ್ರೆ CET ಬರೀಬೇಕು, ಗೊತ್ತುಂಟ ಅಂತ. ಗೊತ್ತಿಲ್ಲ ಅಂತೇಳಿದ. ಹಾಂ, ಕೆನರಾ ಬ್ಯಾಂಕಿಗೆ ಹೋಗಿ, ಕೆನರಾ ಬ್ಯಾಂಕಲ್ಲಿ ಚಲನ್ ಕಟ್ಟಿ ಆಮೇಲೆ CET ಎಂಟ್ರೆನ್ಸ್ ಮಾಡಿ ಬನ್ನಿ, ಮತ್ತೆ ಬನ್ನಿ ಅಂತ. ಬಟ್ ಅಂಥ ನಮ್ಮನ್ನು
ಸಿ ಇ ಟಿಗೆ ಬರೆಯುವ ಹಾಗೆ ನಮ್ಮನ್ನು ವ್ಯವಸ್ಥೆ ಮಾಡಿಕೊಟ್ಟದ್ದು, ನಮ್ಮನ್ನು ರೆಡಿ ಮಾಡಿದ್ದು ಶ್ರೀಯುತ ಡಾಕ್ಟರ್ ಸುಧಾಕರ್ ಶೆಟ್ಟಿ ಸರ್ ಅವರನ್ನು ನಾನು ಆಗಲೇ ಹೇಳಿದೆ. ನಮಗೆಲ್ಲ ಪ್ರಾತಸ್ಮರಣೀಯರು ಅವರು ಅಂತೇಳಿ. ಇವತ್ತಿಗೂ ಸುರ ನಮ್ಮ ಓಲ್ಡ್ ಸ್ಟೂಡೆಂಟ್ ಸಿಕ್ಕಿದಾಗ ನಾವು ನಿಮ್ಮ ಬಗ್ಗೆ ಮಾತಾಡ್ತೇವೆ, ನಿಮ್ಮ ಬಗ್ಗೆ ಒಂದು ಅಭಿಮಾನ ಇಟ್ಕೊಂಡಿದ್ದೇವೆ ಅಂತ ಒಂದು ಸರ್ ಕೆಳಗಡೆ ನಿಮ್ಮ ಒಂದು ಎಲ್ಲ ಈ ಕಾರ್ಯಚಟುವಿಕೆಗಳು ನಡೀತಾ ಇದೆ. ಅವರು ನಾನು ಇತ್ತೀಚೆಗೆ ನಾವು ಬೇರೆ ಬೇರೆ ಕಾರ್ಯಕ್ರಮ ಕೂಡ ನಾವು ಮೀಟ್ ಆಗ್ತಿದ್ದೇವೆ ಸರನ್ನು. ಅವರ ಒಂದು ದೇಶಭಕ್ತಿ, ನಮ್ಮ ಮಕ್ಕಳು ಈ ದೇಶಕ್ಕೆ ಒಂದು ಆಸ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ತುಂಬ ಕಾರ್ಯಕ್ರಮ ಮಾಡ್ತೇವೆ, ತುಂಬ ಆ ನಿಟ್ಟಿನಲ್ಲಿ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅಂಥ ಒಂದು ಮನಸ್ಥಿತಿ ಇರುವವರ ಜೊತೆಯಲ್ಲಿ ನೀವೆಲ್ಲ ಬೆಳೀತಾ ಇದ್ದೀರಿ. ನಿಮ್ಮೆಲ್ಲ ರೀತಿಯ ಈ ಬೆಳವಣಿಗೆ, ನಾನು ಆಗ ಹೇಳಿದಾಗ ಎಲ್ಲ ಸರ್ವತೋಮುಖ ಬೆಳವಣಿಗೆ ಆಗಲಿ, ಮಕ್ಕಳು ಈ ಸಮಾಜಕ್ಕೆ ಒಂದು ಆಸ್ತಿಯಾಗಲಿ, ಜಾನಸುದಿಂದ ಬಂದ ಮಕ್ಕಳು ಅಂತ ಈ ಸಮಾಜದ ಜನ ಗುರುತಿಸುವಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಿಮ್ಮ ಆ್ಯನುವಲ್ ಡೇಯ ಶುಭಾಶಯಗಳನ್ನು ಸಲ್ಲಿಸ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಆ ಮಹಾಗ್ರಮ ದೇವರ ಆಶೀರ್ವಾದ ಸದಾ ಈ ಕ್ಯಾಂಪಸ್ ಮೇಲೆ ಇರಲಿ, ಈ ಮಕ್ಕಳ ಮೇಲೆ ಇರಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ನನ್ನ ಇಲ್ಲಿ ಕರೆದು ನನಗೆ ಮಾತೆ ಇದೊಂದು ದೊಡ್ಡ ವೇದಿಕೆ ಅಂತ ನಾನು ಭಾಗವಹಿಸ್ತೇನೆ. ತುಂಬ ದೊಡ್ಡ, ನಾನು ತುಂಬ ಮೇ ಬಿ ನಾನು ಏನು ಯೋಚನೆ ಮಾಡ್ಕೊಂಡು ಬಂದಿದ್ದೆ ಕೆಲವೆಲ್ಲ ಹೇಳಬೇಕಂತ ಡಾಕ್ಟರ್ ಸುಧಾಕೃಷ್ಣ ನನಗೆ ಮರ್ತೈತೆ ಕೆಲವೆಲ್ಲ ಹೇಳಲಿಕ್ಕೆ, ಅಷ್ಟು ಇಮೋಷನಲ್ ಆಗಿ ನನಗೆ ಕನೆಕ್ಟ್ ಆಗ್ತೇನೆ ಅವ್ರ ಜೊತೆ ನಾನು ಯಾವಾಗಲೂ. ಸೊ ನನ್ನ ಈ ಒಂದು ಹಾರೈಕೆ ಇಷ್ಟೇ. ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಲ್ಲಾಗಲಿ, ಇನ್ನೂ ಒಳ್ಳೆಯ ರೀತಿಯಲ್ಲಿ ಕ್ಯಾಂಪಸ್ ಬೆಳೀಲಿ ಅಂತ ಹೇಳಿ ಆಶಿಸ್ತಾ ತುಂಬ ಹೃದಯದೇ ನಮ್ಗೆ ಹಾರೈಸ್ತಾ ನಾವು ತುಂಬ ಶುಭಾಶಯ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕನಸುಗಳು ಆಲೋಚನೆಗಳಾಗುತ್ತವೆ, ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂತೆಯೇ ಜ್ಞಾನಸುದ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆಯುವಂತಹ ಪ್ರತಿಯೊಂದು ಚಟುವಟಿಕೆಗಳ ಹಿಂದಿರುವಂತಹ ಪ್ರೇರಣಾ ಶಕ್ತಿ ಅಜಗಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುಧಾಕರ ಶೆಟ್ಟಿ ಸರ್ ಇವರು. ಇವರನ್ನು ಎಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇವರೊಂದಿಗೆ ಉಪಸ್ಥಿತರಿರುವಂತಹ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿಯಾಗಿರುವಂತಹ ವಿದ್ಯಾವತಿ ಮ್ಯಾಡಮ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಆಯೋಜಿಸಿರುವಂತಹ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಹುಮಾನದ ಪಟ್ಟಿಯನ್ನು ವಾಚಿಸಬೇಕಾಗಿ ಶ್ರೀಮತಿ ವಿದ್ಯಾ ಮ್ಯಾಡಮ್, ದಿವ್ಯಾ ಮ್ಯಾಡಮ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. Years competitions conducted in the academic year 2024-25 of class 9th and 10th standard. I request the president of the function, Dr. Balika, to give away the prizes. Class 9A, Sanat Prabhu, first in general proficiency. Stuti Prabhu, second in general proficiency. Apta Jain, third in general proficiency and first in Kannada essay. Vignesh Nayak, first in quiz. Ankita P. Shetty, third in English essay. Class 9B, Vaishnavi Shettigar, first in general proficiency, first in folk song, first in mono act, second in Bharatanatyam and second in Kannada elocution. Mahalakshmi, first in general proficiency. Uttam Bhatt, second in general proficiency. Rachana Pai, second in general proficiency. Druti S. Nayak, third in general proficiency, third in drawing and third in rangoli. Mahalakshmi Pai B, third in general proficiency. Prakriti P. Nayak, first in rangoli and third in folk song. Varsha R. S., third in debate and third in mono act. Shamita Krishna Sherigar, second in rangoli. Nandita Kini, second in mono act. Rohan KS, second in quiz. Class 10A, Prapti, first in general proficiency. Ananya Prabhu, second in general proficiency.
ಶೋಧನ್ ವರ್ಮಾ ಥರ್ಡ್ ಇನ್ ಜನರಲ್ ಪ್ರೊಫಿಷಿಯನ್ಸಿ. ಅನಗಾ ವಿ ಪ್ರಭು ಫಸ್ಟ್ ಇನ್ ಕನ್ನಡ ಎಲೊಕ್ಯೂಷನ್, ಸೆಕೆಂಡ್ ಇನ್ ಹಿಂದಿ ಎಸೆ. ಅನುಷ್ಕಾ ಹೆಗ್ಡೆ ಫಸ್ಟ್ ಇನ್ ಹಿಂದಿ ಎಸೆ. ಅಶ್ನಿ ಕೋಟ್ಯಾನ್ ಫಸ್ಟ್ ಇನ್ ಭರತನಾಟ್ಯಂ. ಮಿಶೆಲ್ ಅಸದಿ ಫಸ್ಟ್ ಇನ್ ಇಂಗ್ಲಿಷ್ ಎಸೆ. ಇಶಾ ನಾಯಕ್ ಸೆಕೆಂಡ್ ಇನ್ ಕನ್ನಡ ಎಸೆ. ನಿಶಾಂತ್ ಡಿ ನಾಯಕ್ ಸೆಕೆಂಡ್ ಇನ್ ಹಿಂದಿ ಎಲೊಕ್ಯೂಷನ್. ರಾನ್ಸಲ್ ರಿಶಾನ್ ಮತಾಯಸ್ ಸೆಕೆಂಡ್ ಇನ್ ಡಿಬೇಟ್. ಅತುಲ್ ಪಿ ಆಚಾರ್ಯ ಥರ್ಡ್ ಇನ್ ಡ್ರಾಯಿಂಗ್. ಧನ್ಯಶ್ರೀ ಬಿ ಥರ್ಡ್ ಇನ್ ಕನ್ನಡ ಎಸ್ಸೆ. ಪ್ರಣಮ್ ನಾಯಕ್ ಥರ್ಡ್ ಇನ್ ಹಿಂದಿ ಎಸ್ಸೆ. ಶೇನ್ ಲೂಯಿ ಸ್ಟೀಫನ್ ಆಬ್ರಿಯೋ ಥರ್ಡ್ ಇನ್ ಹಿಂದಿ ಎಸ್ಸೆ. ಶಾನೆಲ್ ಡಿನೋರಾ ಫೆರ್ನಾಂಡಿಸ್ ಥರ್ಡ್ ಇನ್ ಇಂಗ್ಲಿಷ್ ಎಸ್ಸೆ. ಕ್ಲಾಸ್ ಟೆಂತ್ ಬಿ ಅಂಕಿತ್ ವೈ ಕಾಮತ್ ಫಸ್ಟ್ ಇನ್ ಜನರಲ್ ಪ್ರೊಫಿಷಿಯನ್ಸಿ. ಶಮಿತ್ ಪ್ರಭು ಸೆಕೆಂಡ್ ಇನ್ ಜನರಲ್ ಪ್ರೊಫಿಷಿಯನ್ಸಿ. ದೈವಿಕ್ ಥರ್ಡ್ ಇನ್ ಜನರಲ್ ಪ್ರೊಫಿಷಿಯನ್ಸಿ. ಥ್ಯಾಂಕ್ ಯು ಮ್ಯಾಮ್. ಇನ್ ದ ಡಸ್ಟ್ ಆಫ್ ಡಿಫೀಟ್ ಆಸ್ ವೆಲ್ ಆಸ್ ದ ಲಾರೆಲ್ಸ್ ಆಫ್ ವಿಕ್ಟರಿ, ದರ್ ಇಸ್ ಅ ಗ್ಲೋರಿ ಟು ಬಿ ಫೌಂಡ್ ಇಫ್ ಒನ್ ಹ್ಯಾಸ್ ಡನ್ ಹಿಸ್ ಬೆಸ್ಟ್. ಐ ರಿಕ್ವೆಸ್ಟ್ ಮಿಸ್ಟರ್ ದಿನೇಶ್ ಎಂ ಕೊಡವೂರು, ಸಿಇಒ ಆಫ್ ಕಾರ್ಕಳ ಜ್ಞಾನಸುಧಾ ಇನ್ಸ್ಟಿಟ್ಯೂಷನ್ಸ್, ಟು ಅವಾರ್ಡ್ ದ ವಿನ್ನರ್ಸ್. ವಿನ್ನರ್ಸ್ ಆಫ್ ಪ್ರೈಮರಿ ಸೆಕ್ಷನ್ ರಿಲೇ ಬಾಯ್ಸ್, ಫಸ್ಟ್ ಪ್ಲೇಸ್ ಗೋಸ್ ಟು ಕ್ಲಾಸ್ 7A. ಸೆಕೆಂಡ್ ಪ್ಲೇಸ್ ಗೋಸ್ ಟು ಕ್ಲಾಸ್ 7B. Second place goes to class 7B. And third place goes to class 6B. Place goes to class 6B. Girls primary section, first place bagged by class 7A. Second place goes to class 7B. Third place goes to class 6A.
ಅಂಡರ್ 14 ಬಾಯ್ಸ್ ರಿಲೇ ಫಸ್ಟ್ ಪ್ಲೇಸ್ ಗೋಸ್ ಟು ಕ್ಲಾಸ್ 8 ಬಿ. And second place goes to class 8A. And third place goes to class 8C. Under 14 girls relay, first place goes to class 8A. And second place bagged by class 8B. Third place goes to class 8C. Under 17 boys relay, first place goes to class 10th B. Second place goes to class 9th B. Second place goes to class 9th B and third place goes to class 9th A. Under 17 girls relay, first place goes to class 10th A. Second place goes to class 9th A. And third place goes to class 10th B. Winners of Lantern Making Competition 2024-25, 6th and 7th Standard.
ಸಾನ್ವಿ ಎಂ ಸುವರ್ಣ, ಅನುಷಾ ಆರ್ ಅದಿತಿ ಆ್ಯಂಡ್ ಸನ್ನಿಧಿ ಸೆಕ್ಯೂರ್ ಫಸ್ಟ್. ಸಾಕ್ಷಿ ತಂತ್ರಿ ಸವ್ಯ ಶೆಟ್ಟಿ, ಆದ್ಯ ಶೆಟ್ಟಿ ಆ್ಯಂಡ್ ಆಶಿಕಾ ಆಫ್ ಕ್ಲಾಸ್ ಸಿಕ್ಸ್ ಬಿ ಸೆಕ್ಯೂರ್ ಸೆಕೆಂಡ್. ಮನಸ್ವಿ ಕೆ ಶೆಣೈ, ವೈಷ್ಣವಿ ಪೈ, ಪ್ರೇರಣಾ ಬೋರ್ಕರ್ ಆ್ಯಂಡ್ ನಕ್ಷಾ ಸೆಕ್ಯೂರ್ ಥರ್ಡ್. ಸ್ಟ್ಯಾಂಡರ್ಡ್ ಭಗತ್ ಶೆಟ್ಟಿ, ಅದಿತಿ ಎನ್ ಆದಿತ್ಯ ಎನ್ ನಾಯಕ್, ಅತುಲ್ ಪಿ ಆಚಾರ್ಯ ಆ್ಯಂಡ್ ಅಮಿತ್ ಗಿಣಿ ಆಫ್ 10th ಎ ಸೆಕ್ಯೂರ್ಡ್ ಫಸ್ಟ್ ಪ್ಲೇಸ್. ಸಮೃದ್ಧಿ ಶೆಟ್ಟಿ, ದಿಯಾ ಸ್ಮೃತಿ ಆ್ಯಂಡ್ ಆಪ್ತಾ ಜೈನ್ ಆಫ್ ಕ್ಲಾಸ್ 9th ಎ ಸೆಕ್ಯೂರ್ಡ್ ಸೆಕೆಂಡ್. ರಚನಾ ಪೈ, ವರ್ಷಾ ಆರ್ ಎಸ್, ಧೃತಿ ಎಸ್ ನಾಯಕ್ ಆ್ಯಂಡ್ ಪ್ರಕೃತಿ ಪಿ ನಾಯಕ್ ಆಫ್ ಕ್ಲಾಸ್ 9th ಬಿ ಸೆಕ್ಯೂರ್ ಥರ್ಡ್. ಅನ್ವಿ ಅಂಚನ್ ಆಫ್ ಕ್ಲಾಸ್ 9th ಬಿ, ಹೂ ವನ್ ಫಸ್ಟ್ ಪ್ಲೇಸ್ ಇನ್ ದ ಸ್ಟೇಟ್ ಲೆವೆಲ್ ರಿಥಮಿಕ್ ಯೋಗ ಕಾಂಪಿಟೀಷನ್ ಆ್ಯಂಡ್ ನೌ ಶಿ ಈಸ್ ಗೋಯಿಂಗ್ ಟು ಪಾರ್ಟಿಸಿಪೇಟ್ ಇನ್ ದ ಅಪ್ಕಮಿಂಗ್ ನ್ಯಾಷನಲ್ ಲೆವೆಲ್ ರಿಥಮಿಕ್ ಯೋಗ ಕಾಂಪಿಟೀಷನ್ ವಿಚ್ ಈಸ್ ಗೋಯಿಂಗ್ ಟು ಬಿ ಹೆಲ್ಡ್ ಎಟ್ ಕೋಲ್ಹಾಪುರ್, ಮಹಾರಾಷ್ಟ್ರ. Sumukha of class 9th B, who participated in the state level tournament which was held at Haveri. Arush of class 10th B has participated state level triple jump event was held at Kolar this year. Pratyushati of class 7th A represented Udupi district in state level 200 meter race which was held at Shivamogga. Sakshi of class 9th B represented Udupi district in state level discus throw held at Kolar. Prajan Shetty of class 8th B has participated in Mysore divisional level shuttle badminton tournament held at Mysore. Bhumi of class 9th B is currently making her mark at the national level swimming competition in Rajkot, Gujarat today. She has competed at the state level 3 times in a row and today, because of her consequent dedication and efforts, she has reached this height. We wish her all success. In her absence, we request her brother Akash to come and receive the memento. Yashvi BH of class 8th B has participated in state level swimming competition held at Bengaluru this year. In her first attempt, she achieved success in district and state level. We congratulate her in her absence. I request her parents to receive the memento on her behalf. Overall championship. Talent win games, but teamwork and intelligence win championships. It's the time to announce the champions of the academic year 2024-25. I request the class teacher and the leader of the class to come and receive the prize. Overall championship primary section, boys and girls, goes to class 7th A. Championship boys and girls goes to class 8th B.
ಚಾಂಪಿಯನ್ಶಿಪ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಗೋಸ್ ಟು ಕ್ಲಾಸ್ 8B. Under 17 overall championship boys and girls goes to class 10th B. Congratulations winners, and thank you all. Thank you. ಗುರುವಿನ ಸೇವೆಯನ್ನು ಹಿರಿದಾಗಿ ಮಾಡದಲೆ ಹರಿದಾಡಿ ಮುಕ್ತಿ ಪಡೆಯುವಡೆ ಸ್ವರ್ಗದ ಹಿರಿಯ ತವರಹುದೆ ಸರ್ವಜ್ಞ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಲಾ ಕಾಲೇಜು ಮಂಗಳೂರು, ಇಲ್ಲಿನ ಹಿರಿಯ ಉಪನ್ಯಾಸಕರು ಹಾಗೆ ಉಪಪ್ರಾಂಶುಪಾಲೆಯಾಗಿರುವಂತಹ ಡಾಕ್ಟರ್ ಬಾಲಿಕಾ ಮ್ಯಾಡಮ್ ಇವರು. ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ ಮ್ಯಾಡಮ್. ಮಹಾನ್ ವಿದ್ಯಾಸಂಸ್ಥೆಯನ್ನು ಹುಟ್ಟು ಹಾಕಿದಂತಹ ಶ್ರೀಯುತ ಡಾಕ್ಟರ್ ಸುಧಾಕರ್ ಶೆಟ್ಟಿ ಇವರ ಕಲ್ಪನೆ ಹಾಗೂ ಅದನ್ನು ಸಾಕಾರಗೊಳಿಸುವಂತಹ ರೀತಿ, ಇದಕ್ಕೆ ಪ್ರಣಾಮಗಳನ್ನು ಮಾಡ್ತಾ ಈ ಸಂಸ್ಥೆಯ ಆಡಳಿತ ಮಂಡಳಿಯಲ್ಲಿರುವಂತಹ ಎಲ್ಲ ಸದಸ್ಯರೇ, ವೇದಿಕೆಯಲ್ಲಿ ಇರುವಂತಹ ಈ ಕಾಲೇಜಿನ ಪ್ರಿನ್ಸಿಪಾಲರಾದ ದಿನೇಶ್ ಕೊಡವೂರು ಅವರೇ, ಉಪಪ್ರಾಂಶುಪಾಲರಾದ ಶ್ರೀ ಸಾಹಿತ್ಯ ಶ್ರೀಮತಿ ವಾಣಿ ಕೆ ಹಾಗೂ PRO ಆಗಿರುವಂತಹ ಜ್ಯೋತಿ ಪದ್ಮನಾಭ ಭಂಡಾರ್ ಇವರೇ, ಹಾಗೂ ವಿದ್ಯಾರ್ಥಿ ಸಂಘದ ನಾಯಕರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಸಭಿಕರೇ, ಇವತ್ತು ವಿಶೇಷವಾಗಿ ಅತಿಥಿಯಾಗಿರುವಂತಹ ಮಿಸ್ಟರ್ KB ಕೀರ್ತಿಕುಮಾರ್ ಅವರೇ, ಒಂದು ವಿದ್ಯಾಸಂಸ್ಥೆಯ ಕಲ್ಪನೆ ಮಾಡಿ ಅದನ್ನು ಸಾಕಾರಗೊಳಿಸುವಂತಹದ್ದು, ಅದು ಈ ಮಟ್ಟಿನಲ್ಲಿ ಸಾಕಾರಗೊಳಿಸುವಂಥದ್ದು, ಈ ಲೆವೆಲಿಗೆ ತಂದಿಡುವಂಥದ್ದು ಅಂತ ಹೇಳಿದರೆ ಒಬ್ಬನ ಜೀವಿತ ಕಾಲದಲ್ಲಿ ಇದು ಬಹಳ ವಿರಳ. ಹೊಸ ಹೊಸ ಸಂಸ್ಥೆಗಳು ಪ್ರತಿ ಕಡೆಯಲ್ಲಿ ಸಹ ಹುಟ್ಟುಕೊಳ್ತಾ ಇರ್ತದೆ, ಅದನ್ನು ಮೇಂಟೈನ್ ಮಾಡೋದು ಮತ್ತು ಅದನ್ನು ಉಚ್ಛ್ರಾಯ ಸ್ಥಿತಿಗೆ ಹೋಗುವಂತಹ ಒಂದು ಕಲ್ಪನೆ ಮಾಡುವಂಥದ್ದು. ಎಜುಕೇಷನ್ ಇವತ್ತು ಬಿಸ್ನೆಸ್ ಆಗಿದ್ದರೆ ಸಹ ಇಲ್ಲಿ ಮೌಲ್ಯಯುತವಾದಂತಹ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳುವಂತಹ ಚಿಂತನೆಯನ್ನು ಮಾಡಿ ಎಷ್ಟು ಆಸಕ್ತಿಯನ್ನು ಮಕ್ಕಳ ಏನು ಕರಿಕ್ಯುಲಮ್ ಅಂತ ಹೇಳ್ತೇವೆ, ಸಬ್ಜೆಕ್ಟ್ ನಿಮಗೆ ಮಾರ್ಕ್ ತೆಗೆದುಕೊಳ್ಳಿಕ್ಕೆ, ರ್ಯಾಂಕ್ ತೆಗೆದುಕೊಳ್ಳಿಕ್ಕೆ ಮತ್ತು ಉನ್ನತ ವ್ಯಾಸಂಗಕ್ಕೆ ಹೋಗಲಿಕ್ಕೆ ಅನುಕೂಲಕರವಾಗುವಂತಹ ವಿಚಾರಗಳನ್ನು ಇಟ್ಟುಕೊಂಡು ಒಂದು ರೀತಿಯ ಕಲಿಕೆ, ಅದು ಒಂದು ಭಾಗ, ಕಲಿಕೆಯ ಒಂದು ಭಾಗ. ಇನ್ನೊಂದು ಭಾಗ ಯಾವುದು ಅಂತ ಹೇಳಿದರೆ, ನಾನು ನನ್ನ ಮೊದಲಿನ ವಾಕ್ಯ ಶ್ರೀ ಗುರುಭ್ಯೋ ನಮಃ ಅಂತ ಹೇಳಿದೆ. ಒಮ್ಮೆ ನಾವು ಈ ಕಲಿಕೆ ಮುಗಿದ ಕೂಡಲೇ ಏನು ನಿಮ್ಮ 10th class ಇರಬಹುದು, PUC ಆಗ್ಬೋದು, ಆಮೇಲೆ ಡಿಗ್ರಿ ಆಗ್ಬೋದು, ಆಮೇಲೆ ಏನು ಮಾಡಬೇಕು ಅಂತ ಹೇಳುವಂತಹ ಚಿಂತನೆ, ಅದಕ್ಕೆ ಪೂರಕವಾಗಿ ನಮ್ಮ ಗುರುಗಳು ಈಗ ನನ್ನ ಮಟ್ಟಿಗೆ ಈ ಲೆವೆಲ್ ಅಂದರೆ ಪ್ರೈಮರಿ ಲೆವೆಲ್ 1st class ಕ್ಲಾಸ್ ತನಕ ಮತ್ತು 10th class ತನಕ ಅದನ್ನು ಕಂಟಿನ್ಯೂ ಮಾಡೋದು, ನನ್ನ ಪ್ರಕಾರ 1st class 7th class ತನಕ ಮತ್ತು 10th class ತನಕ ನಮ್ಮ ಮನಸ್ಸಿನಲ್ಲಿ ನಾವು ಯಾವುದನ್ನು ಚಿತ್ರೀಕರಣಗೊಳಿಸ್ತೇವೆ ಅದನ್ನು ನಾವು ಜೀವನದಲ್ಲಿ ಸಾಕಾರಗೊಳಿಸ್ತೇವೆ. ಆ ಚಿತ್ರೀಕರಣ ಮತ್ತು ಸಾಕಾರಗೊಳಿಸುವಿಕೆ ಸಾಧ್ಯ ಯಾವಾಗ ಅಂತ ಹೇಳಿದರೆ, ಅದು ಉತ್ತಮ ರೀತಿಯಲ್ಲಿ ಆಗಬೇಕು ಯಾವಾಗ ಅಂತ ಹೇಳಿದರೆ, ನಮ್ಮ ಮನಸ್ಸಿನಲ್ಲಿ ನಾನು ಯಾರು ಮತ್ತು ನಾನು ಯಾಕಾಗಿ ಇದ್ದೇನೆ ಈ ಭೂಮಿಯ ಮೇಲೆ ಅಂತ ಹೇಳುವಂತಹ ಪ್ರಶ್ನೆಗಳನ್ನು ಉತ್ತರ ಕಂಡುಕೊಂಡು ಹೋಗುವಂಥದ್ದು, ಇದನ್ನೆಲ್ಲ ಮಾಡುವಂಥದ್ದು ನಮ್ಮ ಗುರುಗಳು.
ನಮ್ಮ ಗುರುಗಳು. ನಾವು ಗುರುಗಳು ಹೇಳುವಾಗ ನಮ್ಮ ಕಾಲೇಜಿನಲ್ಲಿ ನಾವು ಸಹ ಗುರುಗಳೇ ಒಂದು ರೀತಿಯಲ್ಲಿ, ಆದರೆ ನಾವು ಗುರುಗಳಲ್ಲ. ನನ್ನ ಪ್ರಕಾರ ಯಾರು ಗುರುಗಳು ಅಂತ ಹೇಳಿದರೆ, ಆ 10ನೇ ಕ್ಲಾಸ್ ತನಕ ನಮ್ಮನ್ನು ಚಂದದಲ್ಲಿ ತೊಗೊಂಡು ಹೋಗ್ತಾರೆ ನೋಡಿ, PUC ತನಕ ನಮ್ಮನ್ನು ಒಂದು ಮಟ್ಟಕ್ಕೆ ತಗೊಂಡುಕೊಂಡು ಹೋಗ್ತಾರೆ, ಅವರು ಗುರುಗಳು. ನಮ್ಮನ್ನು ಈ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಯಾರು, ಅವರು ಆ ಗುರುಗಳು. ನಮಗೆ ತುಂಬ ಕನ್ಫ್ಯೂಷನ್, ಏನು ಜೀವನ ಅಂತ ಹೇಳುವಾಗ 1000 ಮಜಲುಗಳು ಇದರಲ್ಲಿ. 10ನೇ ಕ್ಲಾಸಿಗೆ ಬರುವಾಗಲೇ ನೆಕ್ಸ್ಟ್ ಏನು ಮಾಡ್ತೀಯಾ ನೀನು ಅಂತ ಎಲ್ಲರೂ ಕೇಳೋದು. 9th ಆಗಬೇಕಾದ್ರೆ ಅಥವಾ 8ನೇ ಕ್ಲಾಸಿಗೆ ಬರಬೇಕಾದ್ರೆ, 8th ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಆಗ್ತದೆ, ನೆಕ್ಸ್ಟ್ ಏನು ಮಾಡ್ತೀಯಾ ನೀನು ಆಗಲೇ ಹೇಳಬೇಕು. ನೀವು, ನಾನು ಇಂಜಿನಿಯರ್ ಆಗ್ತೇನೆ, ನಾನು ಡಾಕ್ಟರ್ ಆಗ್ತೇನೆ, ಮಾಡಿ ಏನು ಮಾಡ್ತೇನೆ ನಾನು, ಆ ಚಿಂತನೆ ಇಲ್ಲದೆ ನಾನು ಅಂದರೆ ಇಂಜಿನಿಯರ್ ಡಾಕ್ಟರ್ ಅಂದರೆ ಒಳ್ಳೆಯದು, ಅದೇ ಯಾಕೆ ಒಳ್ಳೆಯದು ಅಂತ ಹೇಳುವಂತಹ ಚಿಂತನೆಯೇ ಇಲ್ಲದೆ ನಾವು ಡಿಸೈಡ್ ಮಾಡುವಂಥದ್ದು. ತಪ್ಪು ಹೇಳುವುದಲ್ಲ ನಾನು, ಗುರುಗಳು ನಮ್ಮನ್ನು ಆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ದಾರಿಯಲ್ಲಿ ಹೋಗಬೇಕಾದ್ರೆ ನಮ್ಮ ಕೊನೆಯ ಗುರಿ ಯಾವುದು? ನಾನು ಡಾಕ್ಟರ್ ಆಗ್ತೇನೆ, ನಾನು ಇಂಜಿನಿಯರ್ ಆಗ್ತೇನೆ, ಯಾವ ಉದ್ದೇಶಕ್ಕೆ? ಮತ್ತು ನನ್ನ ಮನಸ್ಥಿತಿ, ನಾನೊಂದ್ಸಲ ಡಾಕ್ಟರ್ ಆದೆ, ಆ ಪದವಿ ಸಿಕ್ಕಿತು ನನಗೆ, ಇಂಜಿನಿಯರಿಂಗ್ ಪದವಿ ಸಿಕ್ಕಿತು. ಅದು ಎಷ್ಟು ಸ್ಪ್ಯಾನ್? ತುಂಬ ಕಡಿಮೆ ಅಲ್ವಾ ನಮ್ಮ ಜೀವನದಲ್ಲಿ. ಈಗ 10ನೇ ಕ್ಲಾಸ್ ಬಿಟ್ಟ ನಂತರ ಇನ್ನೊಂದು 10 ವರ್ಷ ಇರ್ಬೋದು ಆ ಕಲಿಕೆಯ ಪ್ರಕ್ರಿಯೆ, ಮತ್ತು ಪೂರ್ತಿ ಜೀವನ ಇರ್ತದೆ. ಆ 10 ವರ್ಷ ನಾನು ಆ ಡಿಗ್ರಿ ಪದವಿ ತಗೊಂಡು ನಾನು ಡಾಕ್ಟರ್ ಅಂತ ಆಗ್ತೇನೆ, ನಾನು ಇಂಜಿನಿಯರ್ ಅಂತ ಆಗ್ತೇನೆ, ನಾನು ವಕೀಲ ಅಂತ ಆಗ್ತೇನೆ, ನಾನು ಇನ್ನೊಂದು ಮತ್ತೊಂದು ಆಗ್ತೇನೆ, ಅದರ ನಂತರ ನಾನು ಏನು ಮಾಡ್ತೇನೆ? ನನ್ನ ಮಗ ಶಾರದಾ ವಿದ್ಯಾಲಯಕ್ಕೆ ಬೇಸಿಗೆ ತರಬೇತಿ ಶಿಬಿರಗಳಿರ್ತವೆ, ಆ ತರಬೇತಿ ಶಿಬಿರಕ್ಕೆ ಹೋದಾಗ ಒಂದು ಹಾಡು ಹೇಳಿಕೊಟ್ಟಿದ್ರು, ನನಗದು ಭಾರಿ ಇಷ್ಟ ಆದ ಹಾಡು. ನನ್ನ ಸ್ಕೂಲಲ್ಲೂ ನನಗೆ ತುಂಬ ಹಾಡುಗಳು ಹೇಳಿಕೊಟ್ಟಿದ್ರು, ಆದರೆ ಇದು ನನಗೆ ತುಂಬಾ ಇಷ್ಟ ಆಯಿತು. ನೀವೆಷ್ಟು ಜನ ಅದು ಕೇಳಿದ್ದೀರಿ ನನಗೆ ಗೊತ್ತಿಲ್ಲ, ನಾನು ಹಾಡಲಿಕ್ಕೆಲ್ಲ ಇಲ್ಲಿ ಬಂದದ್ದು. ಆದರೂ ಆ ಹಾಡನ್ನು ಒಂಚೂರು ನಾವು ನೋಡಬೇಕು. ಯಾವುದು ಹಾಡು ನೀವು ಕೇಳಿರ್ಬೋದು? ಅಮೂರ್ತ ಮೂರ್ತ ಮೂರ್ತಿ ಮಂತ್ರ ನನ್ನೊಲುಮೆಯಾಗಲಿ, ಕೇಳಿದ್ದೀರಾ ಹಾಡನ್ನು? ಅಮೂರ್ತ ಮೂರ್ತ ಮೂರ್ತಿ ಮಂತ್ರ ನಿನ್ನೊಲುಮೆಯಾಗಲಿ. ಮತ್ತೆ ಉದ್ದಕ್ಕೆ ತುಂಬ ಹಾಡಿ ಅಲ್ಲಿ ತುಂಬ ಇದೆ. ಏನು ಮಂತ್ರ ಬೇಕು ನಮ್ಮ ಹತ್ರ? ಕೊನೆಯ ತನಕ ದೇಶ ಸೇವೆ ಮಾಡುವಂತಹದ್ದಿರಲಿ. ಒಂದೇ ಧ್ಯೇಯ ನನ್ನಗೆ ದೇವ, ಮುಡಿಪು ಸೇವೆ ಭಕ್ತಿ ಭಾವ, ನಿರತ ಪೂಜೆ ಮಾಡಿ ನಿನ್ನ ಅವನಿಯು ಪರಿಮಳಿಸಲಿ. ನಿರತ ಪೂಜೆ ಮಾಡಿ ನಿನ್ನ ಅವನಿಯು ಪರಿಮಳಿಸಲಿ. ಯಾರ ಪೂಜೆ ಮಾಡೋದು? ಆ ಭಾರತ ಮಾತೆಯನ್ನು ಪೂಜೆ ಮಾಡೋದು. ಆರತಿ ತಟ್ಟೆಯಲ್ಲಿ ಏನು ಕರ್ಪೂರ ಇಟ್ಟು ಬೆಂಕಿ ಅದಕ್ಕೆ ಇಟ್ಟು ಆರತಿ ಮಾಡುವಂಥದ್ದಲ್ಲ. ನನ್ನ ಧ್ಯೇಯ ಏನಿರಬೇಕು? ಈ ಅವನಿ ಈ ಭೂಮಿ ಪರಿಮಳಿಸುವಂತಹ ದೇಶ ಆಗಲಿ. ಪರಿಮಳಿಸ್ ದುರ್ಗಂಧ ಇದ್ದಲ್ಲಿ ನಾವು ಹೋಗೋದಿಲ್ಲ, ಸುಗಂಧ ಇದ್ದಲ್ಲಿ ಮಾತ್ರ. ಆ ಸುಗಂಧ ಅಂತ ಹೇಳುವಂಥದ್ದು ಸಂಪೂರ್ಣ ಜ್ಞಾನ. ಸುಗಂಧ ಅಂತ ಹೇಳುವಂಥದ್ದು ಸಂಪೂರ್ಣ ಜ್ಞಾನ. ಅಲ್ಲಿಗೆ ಹೋಗುವ ಹಾಗೆ, ಆ ಎತ್ತರಕ್ಕೆ ಕೊಂಡೋಗುವ ಹಾಗೆ ನಮ್ಮ ಜೀವನ ಆಗಲಿ. ನಾನು ಯಾವುದೇ ಉದ್ಯೋಗವನ್ನು ಅಥವಾ ವ್ಯವಹಾರವನ್ನು ನಾನು ಅವಲಂಬಿಸಿದರೆ ಸಹ ನನ್ನ ವಿದ್ಯಾ ಕಲಿತ ಆದ ನಂತರ ವಿದ್ಯೆ ಕಲಿಯುವ ಉದ್ದೇಶ ಈ ಸಂಪೂರ್ಣ ಭಾರತ ಭೂಮಿಯನ್ನು ಏನು ವಿಶ್ವಗುರು ಅಂತ ಕರೆಸ್ಕೊಳ್ಳಿ ಅಂತ ಹೇಳುವಂಥ ಮಾತುಗಳೆಲ್ಲ ನಾವು ಕೇಳ್ತೇವೆ. ಅದು ಹೇಗೆ ಆಗ್ತದೆ ಅಂತ ಹೇಳಿದರೆ, ನನ್ನ ಮನಸ್ಸಿನಲ್ಲಿ ಇವತ್ತು ನಾನು ಯಾಕೆ ಡಾಕ್ಟರ್ ಆಗ್ತೇನೆ, ನಾನು ಯಾಕೆ ಡಾಕ್ಟರ್ ಆಗಬೇಕು, ನಾನು ಯಾಕೆ ಇಂಜಿನಿಯರ್ ಆಗಬೇಕು, ನಾನು ಯಾಕೆ ವಕೀಲನಾಗಬೇಕು, ನಾನು ಯಾಕೆ ಏನಾದರೂ ಆಗಬೇಕು ಅಂತ ಹೇಳಿದರೆ, ಆ ಕಾರಣಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಡೆ ಹೇಳ್ತಾರೆ, ಎದ್ದೆದ್ದು ಬೀಳುತಿಹ ಗುದ್ದಾಡಿ ಸೋಲುತಿಹ, ಗದ್ದಲವ ತುಂಬಿ ಪ್ರಸಿದ್ಧನಾಗುತಿಹ, ಉದ್ಧರಿಸುವೆನು ಜಗವನು ಎನ್ನುತಿಹ ಸಖನೇ. ನಿನ್ನ ಉದ್ಧಾರವೆಷ್ಟಾಯಿತು ಮಂಕುತಿಮ್ಮ,
ನಿನ್ನನ್ನು ನೀನು ಎಷ್ಟು ಉದ್ಧಾರ ಮಾಡಿಕೊಂಡಿದ್ದಿ ಅಂತ ಹೇಳಿ. ನಮ್ಮ ದೇಶ ಉದ್ಧಾರ ಮಾಡಬೇಕು ಅಂತ ಹೊರಟಿದ್ದೇನೆ, ನನ್ನನ್ನು ನಾನು ಎಷ್ಟು ತಯಾರಿ ಮಾಡಿಕೊಂಡಿದ್ದೇನೆ ಆ ಉದ್ಧಾರ ಮಾಡುವುದಕ್ಕೆ ಅಂತ ಹೇಳಿ. ನಾವು ಈ ದಿನಗಳಲ್ಲಿ ಏನು ಕಾಣ್ತಾ ಇದ್ದೇವೆ ಅಂತ ಹೇಳಿದರೆ, ಒಂದಿಷ್ಟು ಸಾಧನೆ ಮಾಡಿದರೆ ನನಗೆ ಸನ್ಮಾನ ಮಾಡಬೇಕು, ಒಂದಿಷ್ಟು ಮಾಡಿದರೆ ಹಾರ ತುರಾಯಿಗಳಾಗಬೇಕು, ನನ್ನನ್ನು ಹಾಗೆ ಸ್ವಾಗತಿಸಲಿಲ್ಲ, ಹೀಗೆ ಸ್ವಾಗತಿಸಲಿಲ್ಲ, ಕಳಪೆ ಆಯಿತು, ಭರಾಟೆಗಳು. ಅದರ ಬಗ್ಗೆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಹೇಳ್ತಾರೆ. ಅವ್ರು ಹೇಳ್ತಾರೆ, ಈ ಇಳೆಯಿಂದ ಮೊಳಕೆ ಯೋಗ್ಯವೊಂದು ತಮಟೆಗಳಿಲ್ಲ, ಒಂದು ಬೀಜ ನೆಲಕ್ಕೆ ಅದರಷ್ಟಕ್ಕೆ ಬಿದ್ದು ಅದು ಮೊಳಕೆ ಒಡೆದು ಅಷ್ಟು ದೊಡ್ಡ ವೃಕ್ಷ ಆಗಿ ನಾವೆಲ್ಲ ಉಸಿರಾಡುವ ಗಾಳಿಯನ್ನು ನಮಗೆ ಕೊಡ್ತಿದೆ. ಯಾವ ದವಲ ಯಾವುದು ಏನು ಅಲ್ಲಿ ವೆಲ್ಕಮ್ ಮಾಡಲಿಕ್ಕೆ ಯಾರು ನಿಲ್ಲುವುದಿಲ್ಲ, ಯಾವ ಶಬ್ದಗಳು ಇಲ್ಲ. ಮತ್ತೆ ಫಲ ಮಾಗುವಂದು ತುತ್ತೂರಿ ದನಿಯಿಲ್ಲ, ಅದು ಉತ್ತಮವಾದ ಫಲಗಳನ್ನು ಕೊಡ್ತದೆ. ಯಾರಾದರೂ ಹೇಳ್ತಾನಾ, ನೋಡಿ ಮಾವಿನ ಮರದಲ್ಲಿ ಹೂ ಬಿಟ್ಟಿದೆ, ತುತ್ತೂರಿ ಬಾರಿಸಿ ಏನು ಕೊಂಬು ಊದಿ ಅಲ್ವಾ, ಇಲ್ಲೆಲ್ಲ ಕೊಂಬು ಊದಿ ಜಾಗಟೆಗಳನ್ನು ಬಾರಿಸಿ ಯಾರಾದರೂ ಹೇಳ್ತಾರಾ, ನೋಡಿ ಮಾವಿನಕಾಯಿ ಆಯಿತು, ಹೂವಿನಿಂದ ಕಾಯಿ ಆಯಿತು, ಕಾಯಿ ಮಾಗಿ ಹಣ್ಣಾಯಿತು, ಮಾವಿನ ಹಣ್ಣು ಬಂತು, ಹಲಸಿನ ಹಣ್ಣು ಬಂತು, ಆ ಹಣ್ಣು ಬಂತು, ಈ ಹಣ್ಣು ಬಂತು. ಯಾರಾದರೂ ಅದಕ್ಕೆ ಸನ್ಮಾನ ಮಾಡುವವರಿದ್ದಾರಾ? ಬೆಳಕೀವ ಸೂರ್ಯ ಚಂದ್ರರೊಂದು ಸದ್ದಿಲ್ಲ, ಪ್ರತಿ ದಿನ ನಿಮಗೆ ಬೆಳಿಗ್ಗೆ ಆಗ್ತದೆ ಅಂತ ಹೇಳಿದರೆ ಸೂರ್ಯನ ಉದಯ ಆಗ್ತದೆ, ಚಂದ್ರನ ಉದಯ ಆಗ್ತದೆ, ರಾತ್ರಿ ಆಗ್ತದೆ, ಚಂದ್ರನ ಉದಯ ಆಗ್ತದೆ. ಯಾರಾದರೂ ಅದನ್ನು ವೆಲ್ಕಮ್ ಮಾಡ್ತಾರಾ? ಆದರೆ ಅವರ ಕೊಡುಗೆ ಈ ಪ್ರಪಂಚಕ್ಕೆ ಎಷ್ಟು. ಆದ್ದರಿಂದ ಕಗ್ಗದಲ್ಲಿ ಡಿ ವಿ ಜಿ ಅವರು ಹೇಳ್ತಾರೆ, ಹೊಲಿ ನಿನ್ನ ತುಟಿಗಳನ್ನು, ಒಬ್ಬ ಹಾಕಬೇಡ, ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ, ನಾನು ಹಾಗಾದೆ ಹೀಗಾದೆ ಅಂತ ಹೇಳಿ ನಿನ್ನನ್ನು ನೀನು ಕಾಯ್ದುಕೊಳ್ಬೇಕು, ಈ ಎಲ್ಲ ಸಾಧನೆ ಮಾಡಬೇಕು, ಇದನ್ನೆಲ್ಲ ನಾನು ಬಯಸಬಾರ್ದು ಅಂತ ಹೇಳಿದರೆ ನನ್ನನ್ನು ನಾನು ಕಾಪಾಡಿಕೊಳ್ಬೇಕು. ನನ್ನನ್ನು ನಾನು ಕಾಪಾಡಿಕೊಳ್ಳೋದು ಅಂತ ಹೇಳಿದರೆ ಹೀಗೆ. ಮತ್ತೆ ಕಗ್ಗದ ಒಂದು ನಾಲ್ಕೈದು ಸಾಲುಗಳನ್ನು ನಾನು ಇವತ್ತು ನಮ್ಮ ಮಕ್ಕಳಿಗೆ ಹೇಳಬೇಕು. ಇಂಥ ಒಂದು ಸಂಸ್ಥೆಯಲ್ಲಿ ತುಂಬ ಶಿಸ್ತು ಭಾವ, ನಿಮ್ಮ ಶಿಸ್ತು ಎಷ್ಟು ಚಂದದಲ್ಲಿ ಕಾಣ್ತಾ ಇದೆ ಹೇಳಿದರೆ, ಪ್ರತಿ ಚಪ್ಪಾಳೆಯು ನಾವು ಹೇಳ್ತೇವೆ ಸ್ವಯಂ ಸೇವಕರ ಚಪ್ಪಾಳೆ, ಅದು ಪ್ರತಿ ಚಪ್ಪಾಳೆಯು ಸ್ವಯಂ ಸೇವಕರ ಚಪ್ಪಾಳೆ, ಅಷ್ಟು ಶಿಸ್ತುಬದ್ಧ. ಎಲ್ಲಿ ಶಿಸ್ತು ಎದ್ದು ಎದ್ದು ಕಾಣ್ತಾ ಇದೆ, ಹಾಗಾದರೆ ನಮ್ಮನ್ನು ನಾವು ಎಲ್ಲ ಕಡೆಯಲ್ಲೂ ಹೇಗೆ ಇಟ್ಟುಕೊಳ್ಬೇಕು? ಖಾಲಿ ಸಭೆ ಮರ್ಯಾದೆಗೆ ಮಾತ್ರ, ಈ ಚಪ್ಪಾಳೆಗೆ ಮಾತ್ರ ಸೀಮಿತ ಮಾಡಿಕೊಳ್ಳದೆ, ಈ ದೇಹಕ್ಕೆ ರೋಗ ಬಂದರೆ ಔಷಧ ಪಥ್ಯ ಶೀತವಾ, ನೋಡಿ ಕಗ್ಗದಲ್ಲಿ ಹೇಳ್ತಾರೆ, ಶೀತ ವಾತಗಳಿಗೆ ದೇಹ ಕೌಶಾದ ಪಥ್ಯ, ಚೇತ ಕೆರಳಿರೆ ಕಣ್ಣು ಕಿವಿಗಳಾತುರ ದಿಂ, ಪ್ರೀತಿಯಿಂದ ಅದನ್ನು ಒಲಿಸಿ ನೀತಿಯಲ್ಲಿ ಶಿಕ್ಷಿಸವು ಧಾತು ಮಧು ನೆಮ್ಮದಿಗೆ ಮಂಕುತಿಮ್ಮ. ಶೀತ ಆದರೆ ನಾವು ಔಷಧಿಯೇ ಮಾಡಿಕೊಂಡು ಅದನ್ನೇ ಪಥ್ಯ ಮಾಡಿಕೊಳ್ತೇವೆ. ನಮ್ಮ ದೇಹದ ಬೇರೆ ಬೇರೆ ಬಯಕೆಗಳು, ಕಣ್ಣು ಕಿವಿ ನೋಡಿದ್ದೆಲ್ಲ ನನಗೆ ಬೇಕು, ಅದು ಬೇಕು, ಇದು ಬೇಕು, ಕೇಳಿದ್ದೆಲ್ಲ ನನ್ನದಾಗಬೇಕು ಅಂತ ಹೇಳುವಂತಹ ಬಯಕೆಗಳು, ಅದನ್ನು ನಾನು ಪ್ರೀತಿಯಿಂದ ಒಲಿಸಿ ನೀತಿಯಿಂದ ಶಿಕ್ಷಿಸುವಂಥದ್ದು. ಈ ಶಿಕ್ಷಣ ಸಂಸ್ಥೆ ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ನೀತಿಯಿಂದ ಶಿಕ್ಷಿಸ್ತಾ ಇದೆ. ಅದು ನೆಮ್ಮದಿಗೆ ಬುನಾದಿ. ನಾವು ಎಂಥ ದೇಶವನ್ನು ಕಟ್ಟಬೇಕು, ಎಂಥ ದೇಶವನ್ನು ನಾನು ಆರಾಧಿಸಬೇಕು ಅಂತ ಹೇಳಿ ನಾನು ಬಯಸ್ತೇನೋ ಅಂಥದ್ದನ್ನು ಮಾಡಬೇಕಾದ್ರೆ ಮೊದಲು ನನ್ನನ್ನು ನಾನು ಇಟ್ಟುಕೊಳ್ಳಬೇಕು, ನನ್ನ ತನವನ್ನು ನಾನು ಇಟ್ಟುಕೊಳ್ಬೇಕು ಅಂತ ಹೇಳಿದರೆ ಇದೆಲ್ಲವೂ ಬೇಕು. ಮುಂದೆ ಅವರು ಹೇಳ್ತಾರೆ, ರಾಗಿ ಮುದ್ದೆಯ ನುಂಗಿ ನಲಿದು ಬಾಳ್ವ ತಂಗೆ, ಕಾಗೆ ಕದ್ದು ಉಣುವ ಭಕ್ಷವ ಕಂಡು ಕರುಬೇ, ನೀಗುವುದು ಹಸಿವನ್ನು ಉಣಿಸೆಂತಾಪುದೊಡಂ, ಬಾಗಿಸದಿರ ಆತ್ಮನ ಮಂಕುತಿಮ್ಮ. ಕಾಂಪ್ರಮೈಸ್ ಹೇಳ್ತೇವೆ, ನನ್ನ ಪಾಲಿಗೆ ಬಂದದ್ದು ಏನಿದೆ ಅದನ್ನು ನಾನು ತಿನ್ನುವಾಗ ಅಥವಾ ನನ್ನ ಅನುಭವಿಸುವಾಗ ಇನ್ನೊಬ್ಬ, ಇಲ್ಲಿ ಇವರು ಉಪಮೆ ಕೊಡಬೇಕಾದ್ರೆ ಕಾಗೆ ಕದ್ದು ಉಣುವ ಭಕ್ಷವ ಕಂಡು ಮರುಳುವೆ. ಯಾಕೆ ಅಂತ ಹೇಳ್ತಾರೆ, ಯಾರೋ ಯಾರೋ ದೊಡ್ಡ ದೊಡ್ಡದು ಏನೇನೋ ಮಾಡಿದ್ರು, ಹಾಗೆ ಆದರು ಹೀಗೆ ಆದರು ಅಂತ ಹೇಳಿ ನಾವು ಯಾಕೆ ಚಿಂತನೆ ಮಾಡಬೇಕು? ನನಗೆ ಏನು ಸಿಕ್ಕಿದೆ ಅದನ್ನು ನಾನು ಸಂತೃಪ್ತಿಯಿಂದ ಉಂಡು
ನನ್ನ ಆತ್ಮವನ್ನು ಎಲ್ಲಿಯೂ ಭಾಗಿಸಬಾರದು ಅಂತ ಹೇಳಿ ನನ್ನ ಆತ್ಮನನ್ನು ಚೆನ್ನಾಗಿ ಇಟ್ಟುಕೊಂಡ್ರೆ ಎಲ್ಲಿಯೂ ನಾನು ಧೈರ್ಯದಿಂದ ಹೇಳಬಹುದು ಯಾರು ನೀನು ಅಂತ ಹೇಳುವಂಥದ್ದನ್ನು. ಎಂಥ ದೊಡ್ಡ ವ್ಯಕ್ತಿ ಬಂದರೆ ಸಹ ನನಗೆ ಅವನೂ ಸಮ ಇವನೂ ಸಮ, ಅವನೇನು ದೊಡ್ಡದಿಲ್ಲ ಇವನೂ ದೊಡ್ಡದಿಲ್ಲ ಅಂತ ಹೇಳುವಂತಹ ಭಾವನೆ ಬರಬೇಕಂದ್ರೆ ಎಲ್ಲರ ಅಂತರಾತ್ಮದಲ್ಲಿ ಎಲ್ಲರ ದೇಹದೊಳಗಿರುವ ಆತ್ಮ ಆ ಆತ್ಮವನ್ನು ಎಷ್ಟು ಚೆನ್ನಾಗಿ ನಾನು ಇಟ್ಕೊಂಡಿದ್ದೇನೆ ಇಟ್ಕೊಳ್ತೇನೆ, ಯಾವ ವಿಷಯದಲ್ಲೂ ಕಾಂಪ್ರಮೈಸ್ ಮಾಡದೆ. ಹಣಕ್ಕಾಗಿ ಭೂಷಣಕ್ಕಾಗಿ ಏನೇನೋ ವಿಚಾರಕ್ಕೊಳಗಾಗಿ ನಾವು ಕಾಂಪ್ರಮೈಸ್ ಮಾಡ್ತೇವೆ. ಎಲ್ಲ ಆಗುವಂತಹ ಅನಾಚಾರಗಳು ಈ ಕಾಂಪ್ರಮೈಸ್ ಕಾರಣದಿಂದ ಆಗುವಂಥದ್ದು, ಆದ್ದರಿಂದ ಅದು ಆಗಬಾರದು ಅಂತ ಹೇಳಿ. ಸೊ ಮನದಿ ಮೌನದಿಂದ ಅಂಬಲಿಯನುಂಡು ತಣಿಯುವ ಮಾನಿ ಶ್ವಾನನು ಉಣುವ ಎಂಜಲ ಉಗರಕ್ಕೆ ಕರುಗುವನೇ. ಜ್ಞಾನಿ ನಡೆವಂ ವಿಷಯ ತರತಮ ವಿವೇಕದಲ್ಲಿ ಮಾಣು ನೀಂ ತಲ್ಲಣವ ಮಂಕುತಿಮ್ಮ. ಮೌನದಿಂದ ನಮಗೆ ಏನು ಸಿಕ್ಕಿದೆ ನಾನೇನು ಶ್ರಮಪಟ್ಟು ನಾನು ಗಳಿಸಬಹುದು ಅದನ್ನು ಗಣಿಸಿ ಗಳಿಸುವುದು ಶ್ರಮಪಟ್ಟು ಗಳಿಸುವುದು ಸಾಧ್ಯ. ಜ್ಞಾನ, ಆ ಜ್ಞಾನದಿಂದ ಎಲ್ಲವನ್ನೂ ಗಳಿಸಬಹುದು. ಅಂತಹ ಜ್ಞಾನಿಯಾಗಿ ಬೇರೆ ವಿಷಯಗಳ ಬಗ್ಗೆ ಮನಸ್ಸು ಕೊಡದೆ ನಾವು ಬಾಳಬೇಕು ಅಂತ ಹೇಳುವಂಥದ್ದು ಆ ಶಿಕ್ಷಣ. ಆ ಜ್ಞಾನ ಹೇಗೆ ಪಡ್ಕೊಳ್ಬಹುದು? ಸಂತತದ ಶಿಕ್ಷೆಯಿಂ ದೀರ್ಘದ ಅಭ್ಯಾಸದಿಂ ಅಂತರಂಗದ ಕಡಲು ಶಾಂತಿಗೊಳ್ಳಲಹುದು. ಸಂತೃಪ್ತ ವೃತ್ತಿಯಿಂದ ಏಕಾಂತ ಸೇವೆಯಿಂ ಸಂತೈಸು ಚಿತ್ತವನ್ನು ಮಂಕುತಿಮ್ಮ. ನನ್ನೊಳಗೆ ನಾನು ಮಾತಾಡಲಿಕ್ಕೆ ಶುರು ಮಾಡಿಕೊಳ್ಬೇಕು. ಹಾಗೆ ಹೇಳಿದರೆ ರೋಡಲ್ಲಿ ಹೋಗುವಾಗ ಕಿವಿಯಲ್ಲಿ ಮೊಬೈಲ್ ಇಟ್ಟುಕೊಂಡೆಲ್ಲ ಅವರವರಷ್ಟಕ್ಕೆ ಮಾತಾಡ್ತಾರಲ್ಲ ಹುಚ್ಚರ ಹಾಗೆ ಅಂತ ನಮಗೆ ಕಾಣ್ತದೆ. ಅವರವರಷ್ಟಕ್ಕೆ ಮಾತಾಡಿಕೊಂಡು ಮೊಬೈಲ್ ಸಹ ಇಟ್ಕೊಳ್ಳೋದಿಲ್ಲ, ಪ್ಲಗ್ ಇನ್ ಮಾಡಿಕೊಂಡು ಅವರವರಷ್ಟೇ. ಹಾಗೆ ಅಲ್ಲ, ನನ್ನ ಆತ್ಮವನ್ನು ಕೇಳಿಕೊಂಡು ನಾನು ಮಾಡಿದ್ದು ಎಷ್ಟು ಸರಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಈಗೆಲ್ಲ ನನಗೆ ನಿಮ್ಮ ಮುಖದಲ್ಲಿ ದೇವರೇ ಕಾಣ್ತಾರೆ. ಯಾಕೆ ಹೇಳಿದರೆ ಆ ಮುಗ್ಧತೆಯಲ್ಲಿ ದೇವರಿದ್ದಾರೆ ಅಥವಾ ದೇವರು ಮುಗ್ಧತೆಯಲ್ಲಿ ಮಾತ್ರ ಇರ್ತಾರೆ, ವಿಷಯ ವಾಸನೆಯಲ್ಲಿ ಇರುವಂಥದ್ದಿಲ್ಲ. ಸೊ ಎಂಥ ಬಾಳ್ವೆಯನ್ನು ನಾವು ಬಾಳಬೇಕು ಅಂತ ಹೇಳಿ ನನ್ನ ಪ್ರತಿದಿನದ ನಮ್ಮ ದಿನಚರಿಯಲ್ಲಿ ಶುರು ಮಾಡುವುದೇ ನಾವು ಸತ್ವೇಷು ಮೈತ್ರಿ ಗುಣಿಷು ಪ್ರಮೋದಂ ಕ್ಲಿಷ್ಟೇಷು ಜೀವೇಶು ಕೃಪಾಪರತ್ವಂ ಮಧ್ಯಸ್ಥ ಭಾವಂ ವಿಪರೀತ ವ್ರತವು ಸದಾ ಮಮಾತ್ಮ ವಿದಧಾತು ದೇವ. ಎಂಥವ್ರ ಹತ್ರ ನಾವು ಫ್ರೆಂಡ್ಶಿಪ್ ಮಾಡಬೇಕು ಅಂತ ಹೇಳಿ, ಯಾರ ಹತ್ರ ಸತ್ವ ಇದೆ, ಆತ್ಮಸತ್ವ ಇದೆ, ಜ್ಞಾನದ ತತ್ವ ಇದೆ, ಅವನ ಹತ್ರ ನಾವು ಅವರ ಹತ್ರ ನಾವು ನಮ್ಮ ಗೆಳೆತನವನ್ನು ಬೆಳೆಸಬೇಕು. ಸತ್ವೇಶು ಮತಿ ಗುಣಿಷು ಪ್ರಮೋದಂ, ಗುಣಿ ಜನರ ಒಟ್ಟಿಗೆ ನಮ್ಮ ಹಾಸ್ಯ ವಿಲಾಸಗಳಿರಬೇಕು. ಕ್ಲಿಷ್ಟೇಷು ಜೀವೇಶು ಕೃಪಾಪರತ್ವಂ, ನಮ್ಮ ಪ್ರತಿ ದಿನ ಹೇಗೆ ಹೋಗಬೇಕು ಅಂತ ಹೇಳಿದರೆ ಯಾರು ಕಷ್ಟಪಡ್ತಿದ್ದಾನೆ ಅವನಿಗೆ ಕರುಣೆ ದಯೆಯನ್ನು ತೋರಿಸಿ ಅವರಿಗೆ ಏನು ಕೊಡ್ಬೋದು ದಾನ ಮಾಡ್ಬೋದು ಅದನ್ನು ಮಾಡಿಕೊಂಡು ನಮ್ಮ ಜೀವನ ಮಾಡಬೇಕು. ಕೊನೆಯದಾಗಿ ಕ್ಲಿಷ್ಟೇಷು ಜೀವೇಶು ಕೃಪಾಪರತ್ವಂ ಮಧ್ಯಸ್ಥ ಭಾವಂ ವಿಪರೀತ ವೃತ್ತವು. ಇಲ್ಲಿ ಎಲ್ಲ ರೀತಿ ಹಾರಾಡುವ ಜನರುಗಳಿದ್ದಾರೆ ಈ ಪ್ರಪಂಚದಲ್ಲಿ, ಎಲ್ಲ ಹಾರತುರಾಯಿಗಳನ್ನು ಹಾಕಿಸಿಕೊಳ್ಳುವವರಿದ್ದಾರೆ, ಎಲ್ಲ ರೀತಿಯ ಭರಾಟೆಗಳಿದೆ, ಅವರ ಬಗ್ಗೆ ಚಿಂತನೆ ಮಾಡದೇ ಇರುವಂಥದ್ದು ಮಧ್ಯಸ್ಥ ಭಾವ. ನನಗದು ಬೇಡವು, ನಾನು ಅದರ ಬಗ್ಗೆ ಚಿಂತನೆಯೂ ಮಾಡುವುದಿಲ್ಲ, ನನ್ನನ್ನು ನಾನು ಈ ದೇಶಕ್ಕೆ ಸಮರ್ಪಿಸುತ್ತೇನೆ ಅಂತ ಹೇಳುವಂಥದ್ದು ಮಧ್ಯಸ್ಥ ಭಾವಂ ವಿಪರೀತ ವೃತ್ತವು ಸದಾ ಮಮಾತ್ಮ ವಿದಧಾತು ದೇವ. ನನ್ನ ಆತ್ಮನನ್ನು ಹಾಗೆ ಇಡು, ನನ್ನ ಜೀವನವನ್ನು ಹಾಗೆ ಸೃಷ್ಟಿಸು ಅಂತ ಹೇಳಿ ಆ ಭಗವಂತನ ಹತ್ರ ಪ್ರಾರ್ಥನೆ. ಖಾಲಿ ಪ್ರಾರ್ಥನೆಯಲ್ಲಿ ದೇವರ ಮುಂದೆ ಹೋಗಿ ಕೈಮುಗಿದು ನಿಲ್ಲುವಂಥದ್ದಲ್ಲ, ಪ್ರತಿ ಕ್ಷಣವೂ ನಮ್ಮ ಏನು ಕ್ರಿಯೆಗಳಿದ್ದಾವೆ ಅದೆಲ್ಲವೂ ಹಾಗೆಯೇ ನಡಿಬೇಕು ಅಂತ ಹೇಳುವಂಥದ್ದು. ಇಷ್ಟು ಮಾತು ಹೇಳಿ ಈ ಸಂಸ್ಥೆಯಲ್ಲಿ ನನಗೆ ಒಂದು ಏನು ಎಂಟ್ರಿ, ಇದೊಂದು ನಾನು ಫಸ್ಟ್ ಟೈಮ್ ಈ ಸಂಸ್ಥೆಗೆ ಬರ್ತಾ ಇರುವಂಥದ್ದು, ಮೊದಲ ಬಾರಿಗೆ ಈ ಸಂಸ್ಥೆಗೆ ಬರ್ತಾ ಇದ್ದೇನೆ. ಈ ಸಂಸ್ಥೆಗೆ ನನ್ನನ್ನು ಕರೆದು ವಾಣಿ ನನ್ನನ್ನು ಕರೆದ ಕೂಡಲೇ ಎಸ್, ಆದರೆ ಯಾವ ಡೇಟ್, ನಮ್ಮ ಕಾಲೇಜಿನಲ್ಲಿ ಸಹ ಕಾರ್ಯಕ್ರಮಗಳು ನಡೀತಾ ಉಂಟು, ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ ಉಂಟು, ಯಾವ ಡೇಟ್, ಶನಿವಾರ ಆಗಬಹುದು. ಕರೆದದಕ್ಕೆ ಮತ್ತು ಇಂತಹ ಮಹಾವಿದ್ಯಾಲಯದ ದಿಗ್ಗಜರು ಏನು ಉತ್ತಮ ಮೌಲ್ಯಗಳನ್ನು ಹಿಡಿದು ನೋಡಿ, ಖಾಲಿ ಜ್ಞಾನಸುಧವಾಗಿ ಉಳಿದಿಲ್ಲ, ಇದು ಮೌಲ್ಯಸುಧವಾಗಿ ಬೆಳೀತಾ ಇದೆ. ಅಂತಹ ಮೌಲ್ಯಸುಧಾದಂತಹ ಉತ್ತಮ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿ ಇನ್ನೂ ಎತ್ತರಕ್ಕೆ ಬೆಳೀಲಿಕ್ಕಿದೆ ಈ ಸಂಸ್ಥೆ. ಅದಕ್ಕೆಲ್ಲ ಅವರೆಲ್ಲ ಕೈಂಕರ್ಯದಲ್ಲಿ ನಮ್ಮದು ಪಾಲು ಇರಬೇಕು ಅಂತ ಹೇಳಿ ಆಸೆ ಪಡುವವರು ನಾವು. ನಮ್ಮ ಕಡೆಯಿಂದ ಎಲ್ಲ ರೀತಿಯ ಸಹಕಾರ ಇರ್ತದೆ, ಸಹ
ಏನು ನಾವು ಭಾಗಿತ್ವದ ಭಾವನೆಯಲ್ಲಿ ಬದುಕುವಂಥವರು. ಈಗ ನಾವು ಡೈರೆಕ್ಟ್ ಇಲ್ಲಿ ಬಂದು ಏನು ಮಾಡೋದಿದ್ರು ಸಹ ಅನುಮೋದನೆ ಅಂತ ಒಂದಿರ್ತದೆ, ಕೃತಕಾರಿತ ಅನುಮೋದಿತ ಅಂತೇಳಿ ಅವ್ರು ಕೈ ಸೇರಿಸಿ ನಾವು ಅದನ್ನು ನೋಡಿ ಅನುಮೋದಿಸ್ತೇವೆ. ಓಹ್, ಇದು ಇಂಥದ್ದು, ಇದು ಶ್ಲಾಘನೀಯ, ಇದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿ. ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು ನಾವಂದರೆ, ನಮ್ಮ ಕಾಲೇಜಿಗೆ ಬರುವ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಾಲೇಜಿಗೆ ಬರುವಂತಹ ಮಕ್ಕಳನ್ನು ನೋಡಬೇಕಾದ್ರೆ ನಮಗಿಷ್ಟು ಸಂಕಟ ಆಗ್ತದೆ. ಕೆಲವು ಮಕ್ಕಳನ್ನೆಲ್ಲ ನೋಡಬೇಕಾದ್ರೆ ಮಿನಿಮಮ್ ಏನು ಮೌಲ್ಯಗಳು ಸಂಸ್ಕಾರಗಳು ಬೀಳದಿರುವಂತಹ ಮಕ್ಕಳು ಬರ್ತಾರೆ, ಏನೂ ರಿಫೈನ್ ಆಗಿರುವುದಿಲ್ಲ. ನಮ್ಮ ಲೆವೆಲಲ್ಲಿ ಅವರನ್ನು ತಿದ್ದುವಂಥದ್ದು 24-25 ವರ್ಷ ಆದ ನಂತರ ತಿದ್ದುವಂಥದ್ದು ಬಹಳ ಕಷ್ಟದ ಕೆಲಸ. ಈ ಸಂದರ್ಭದಲ್ಲಿ ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಖಾಲಿ ಏನು ಶಿಕ್ಷಣ ಅಂತ ಕ್ಲಾಸ್ ರೂಮ್ನ ಪಾಠ ಅಲ್ಲದೆ ಅದಕ್ಕಿಂತ ಮುಂದೆ ಹೋಗಿ ವಿಚಾರಗಳನ್ನು ಮಾಡಿ, ವಿಚಾರ ಮಂಥನಗಳನ್ನು ಮಾಡಿ, ಮಕ್ಕಳನ್ನು ಅದರಲ್ಲಿ ಭಾಗವಹಿಸುವಂತೆ ಮಾಡಿ, ಈವನ್ ಏನು ನಮ್ಮ ಪೋಷಕರನ್ನು ಅದರಲ್ಲಿ ಭಾಗಿಗಳನ್ನಾಗಿ ಮಾಡಿ ಅವರಿಗೆ ಪ್ರೋತ್ಸಾಹವನ್ನು ನೀಡುತ್ತಿರುವಂತಹ ಉತ್ತಮ ಪ್ರಜೆಗಳನ್ನು ನಿರ್ಮಿಸುತ್ತಿರುವಂತಹ ಈ ವಿದ್ಯಾಸಂಸ್ಥೆಗೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಾದದ ಕೆರವಾಗಿ ಗುರುವಿನ ಹತ್ತಲಿರು ಎಂದ ಸರ್ವಜ್ಞ ಎಂಬ ಮಾತಿನಂತೆ ತನ್ನ ಅನುಭವದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವಂತಹ ಡಾಕ್ಟರ್ ಬಾಲಿಕಾ ಮ್ಯಾಡಮ್ ಇವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರಿಗೆ ಗೌರವದ ದ್ಯೋತಕವಾಗಿ ಸ್ಮರಣಿಕೆಯನ್ನು ಇತ್ತು ಗೌರವಿಸಬೇಕಾಗಿ ಕಾರ್ಕಳ ಜ್ಞಾನಸುಧ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆಗಿರುವಂತಹ ಶ್ರೀಯುತ ದಿನೇಶ್ ಎಂ ಕೊಡವೂರು ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾನು ಋಣಿಯೋ, ತಿಳಿದು ನೋಡಿದರೆ ಬಾಳು ಎನ್ನುವುದು ಋಣದ ರತ್ನ ಗಣಿಯೋ. ಇಂದಿನ ಇದೀಗ ಜ್ಞಾನ ಸಂಭ್ರಮದ 2024-25 ಸುಂದರ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಬಾಲಿಕಾ ಮ್ಯಾಡಮ್ ಇವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಜಾಯಿಂಟ್ ಜನರಲ್ ಮ್ಯಾನೇಜರ್ MCF ಮ್ಯಾಂಗ್ಳೂರು ಮಿಸ್ಟರ್ KB ಕೀರ್ತನ್ ಕುಮಾರ್ ಸರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುಧಾಕರ ಶೆಟ್ಟಿ ಸರ್, ಟ್ರಸ್ಟಿಯಾಗಿರುವಂತಹ ನಿತ್ಯಾನಂದ ಪ್ರಭು ಸರ್, ಟ್ರಸ್ಟಿಯಾಗಿರುವಂತಹ ವಿದ್ಯಾವತಿ ಮ್ಯಾಡಮ್ ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕಾರ್ಕಳ ಜ್ಞಾನಸುಧ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆಗಿರುವಂತಹ ದಿನೇಶ್ ಎಂ ಕೊಡವೂರು ಸರ್ ಇವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಕಳ ಜ್ಞಾನಸುಧ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಪ್ರೌಢಶಾಲೆಯ ಉಪಪ್ರಾಂಶುಪಾಲೆಯಾಗಿರುವಂತಹ ವಾಣಿ ಮ್ಯಾಡಮ್ ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ವಿದ್ಯಾರ್ಥಿ ನಾಯಕರುಗಳಾಗಿರುವಂತಹ ದೈವಿಕ್ ಹಾಗೂ ಅಶ್ನಿ ಕೋಟ್ಯಾನ್ ಇವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಕಾರ್ಕಳ ಜ್ಞಾನಸುಧ ಪದವಿ ಪೂರ್ವ ಕಾಲೇಜಿನ ಉಪಪ್ರಾಂಶುಪಾಲೆಯಾಗಿರುವಂತಹ ಉಷಾ ಮ್ಯಾಡಮ್, ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿರುವಂತಹ ಜ್ಯೋತಿ ಪದ್ಮನಾಭ್ ಭಂಡಿ ಮ್ಯಾಡಮ್, ಹಾಗೆ ನಮ್ಮ ಸಂಸ್ಥೆಯ ಹಿತೈಷಿಗಳಾಗಿರುವಂತಹ ದೇವೇಂದ್ರ ನಾಯಕ್ ಸರ್ ಇವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ರಹಮತ್ತುಲ್ಲಾ ಸರ್ ಇವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಹಾಗೆ ಆಗಮಿಸಿರುವಂತಹ ಪೋಷಕರಿಗೂ ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ, ಸರ್ವೇ ಜನಃ ಸುಖಿನೋ ಭವತು.